प्राणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं पादरायणं सूत्रभाष्यकृतौ वन्दे भगवन्तौ पुनः पुनः जय जय श्रीराम। ನಾವು ಇವರುಗಳ ಆಶೀರ್ವಾದದಿಂದ ಗೌಡಪಾದ ಹೃದಯದಲ್ಲಿ ಅಲಾಥ ಶಾಂತಿ ಪ್ರಕರಣ, ಅದರಲ್ಲಿ ಇವತ್ತು ನಾವು 9ನೇ ಎಪಿಸೋಡ್ ನೋಡ್ತಾ ಇದ್ದೀವಿ. ಆದರೂ ಹಿಂದೆ ಏನು ಮಾಡಿದ್ದು ಅದನ್ನು ಮೆಲುಕು ಹಾಕ್ಕೊಂಡು ಹೋಗೋದು ನಮ್ಮ ಕರ್ತವ್ಯ. ಅದಕ್ಕೋಸ್ಕರ ಅದನ್ನು ಮಾಡು. ಈ 9ನೇ ಎಪಿಸೋಡ್ನಲ್ಲಿ ನಾವು 17ನೇ ಚಾಪ್ಟರ್ ಅಂದರೆ 45ನೇ ಮಂತ್ರದಿಂದ ಶುರು ಮಾಡಬೇಕು. ಆದರೆ ಹಿಂದೆ ನಾವು ಮಾಡ್ಕೊಂಬಂದಿದ್ದು ಏನು? 8ನೇ ಎಪಿಸೋಡ್ನಲ್ಲಿ ಇದರ ಹಿಂದೆ 9ನೇದು ಇದು ಹಿಂದೆಗಡೆ ಏನು ಮಾಡಿದ್ವಿ? ಇಲ್ಲಿ ಪರಮಾತ್ಮನನ್ನು ಕಂಡುಕೊಂಡವರು ಸುಳ್ಳು ಹೇಳ್ಬೋದು ಅನ್ನೋ ಪ್ರಶ್ನೆ ಬಂದಿತ್ತು. ಯಾಕೆ ಜನ್ಮ ನಿಜವಾಗ್ಲೂ ಇಲ್ಲ ಇದೆ ಅಂತ ಹೇಳಿದ್ಯಲ್ವ, ಮತ್ತು ಅವ್ರ ಪಾಪ ಬರೋದಿಲ್ವಾ ಅಂತ ಹೀಗೆಲ್ಲ ಹೇಳಿದ್ರು. ಬರೋದಿಲ್ಲ ಅಂತ ಹೇಳಿದ್ವಿ. ಹೋಗಿ ಹೋಗಿ ವೇದ ಮಾರ್ಗವನ್ನು ಇನ್ನು ಇವರು ನಂಬ್ಕೊಂಡಿರ್ತಾರಲ್ಲ ಅವರಿಗೆ ಅವ್ರಿಗೆ ಏನಾದರೂ ದೋಷ ಇದೆಯಾ ಅಂದರೆ ಅವ್ರಿಗೂ ದೋಷ ಇಲ್ಲ. ಏನಂತ ಜನ್ಮ ಇದೆ, ಪ್ರಪಂಚ ಸತ್ಯವಾಗಿದೆ ಅಂತ ಇಟ್ಕೊಳ್ತಾರಲ್ಲ, ಹಾಗೆ ಇಟ್ಕೊಳ್ತಾ ಇದ್ದರೆ ನಿಮಗೆ ಲೌಕಿಕ ವೈದಿಕ ಕರ್ಮಗಳು ಮಾಡೋಕ್ಕೆ ಆಗೋದಿಲ್ಲ, ಕರ್ಮಕಾಂಡ ಉಪಾಸನ ಕಾಂಡದಲ್ಲಿ ಮಾಡೋಕ್ಕೆ ಆಗೋದೇ ಇಲ್ಲ. ಆದ್ದರಿಂದ ಅಂತವೆಲ್ಲ ಹೇಳಿದ್ದಾಯಿತು. ಅವ್ರಿಗೂ ಯಾವ ದೋಷ ಅನ್ನೋ ತಪ್ಪೋದಿಲ್ಲ, ಹೇಳಬೇಕು ಅಂದರೆ ಒಂದು ಅರ್ಥದಲ್ಲಿ ಬೆನಿಫಿಟ್ಟೇ. ಯಾಕೆ ಅವರು ವೇದ ಮಾರ್ಗವನ್ನು ಅವಲಂಬಿಸಿದ್ದಾರೆ, ಜೊತೆಗೆ ಅವರು ಮೇನ್ ರೋಡ್ನಲ್ಲಿದ್ದಾರೆ. ಹೇಳಿದ್ವಲ್ಲ ಮೈಸೂರಿಗೆ ಹೋಗಬೇಕಾದ್ರೆ ಮೈಸೂರು ರೋಡ್ನಲ್ಲಿದ್ದರೆ ಮೇನ್ ರೋಡ್ ಒಂದಲ್ಲ ಒಂದು ದಿವಸ ಮುಟ್ಟುಬಿಡ್ತಾರೆ. ಆದ್ದರಿಂದ ಮತ್ತೆ ಅವರು ಧರ್ಮ ನ್ಯಾಯ ನೀತಿ ದೇವರು ದಿಂಡ್ರು ಭಯ ಭಕ್ತಿ ಶ್ರದ್ಧೆ ಯಾವುದ್ರ ಮೇಲೆ? ಗುರುಗಳ ಮೇಲೆ, ಶಾಸ್ತ್ರದ ಮೇಲೆ, ಅವ್ರ ಮೇಲೆ ಇರೋದ್ರಿಂದ ಅವರು ಯಾವತ್ತೂ ಕೆಡಕಾಗೋದಿಲ್ಲ. ಮತ್ತೆ ಆದರೆ ಈ ಇವರೆಲ್ಲ ದೇವರನ್ನ ನಂಬಿದವರು, ಇನ್ನು ದೇವರ ಮೇಲೆ ಶ್ರದ್ಧೆ ಇರೋರು, ಈಗ ದೇವರನ್ನೇ ನಂಬದೇ ಇರೋರು ಏನು ಮಾಡಬೇಕು? ಅಂಥವರು ಹಾಳಾಗುತ್ತಾರೆ ಅಂತ ಕೂಡ ಹೇಳಿದ್ದರು. ನಾಸ್ತಿಕರು, ಈಗ ಇವರೆಲ್ಲ ಆಸ್ತಿಕರು. ಆದ್ದರಿಂದ ಇವರು ನಾಸ್ತಿಕರು, ದೇವರು ನಂಬೋದಿಲ್ಲ ಯಾವ ಅಂದರೆ ಚಾರ್ವಾಕರು, ಆದ್ದರಿಂದ ಅವರು ಹಾಳಾಗಿ ಹೋಗ್ತಾರೆ ಅಂತ ಹೇಳಿ ನನ್ನ ಭಕ್ತನು ಯಾವತ್ತೂ ನಾಶ ಆಗೋದಿಲ್ಲ ಅಂತ ಭಗವಂತ ಪ್ರಾಮಿಸ್ ಇರಲಿ ನೋಡ್ಕೊಟ್ಟಿದ್ದು ನೋಡಿದ್ವಿ. ಆದ್ದರಿಂದ ದ್ವೈತವೆಲ್ಲವೂ ನಿಜ ಅಲ್ಲ. ದ್ವೈತ ಅಂದರೆ ಏನು? ಎಚ್ಚರ, ಕನಸು, ದೃಶ್ಯ ಪ್ರಪಂಚ ಮತ್ತು ಅದೃಶ್ಯ ಪ್ರಪಂಚವಾದ ನಿದ್ದೆ, ಇಷ್ಟನ್ನು ತಗೋಬೇಕು ದ್ವೈತ ಪ್ರಪಂಚ ಅಂತ. ಅಷ್ಟು ಕೂಡ ಪರಮಾರ್ಥ ಅಲ್ಲ, ಅದು ಹುಸಿ ತೋರಿಕೆ ಅನ್ನೋದು ಸ್ಪಷ್ಟವಾಗಿ ತೋರಿಸ್ಕೊಳ್ತೀವಿ. ಯಾವ ದೃಷ್ಟಾಂತದಿಂದ? ಕನಸು ಮಾಯಾ ಸ್ವಪ್ನದಂತೆ, ಸ್ವಪ್ನದ ಆನೆಯಂತೆ, ಮಾಯಾ ಹಸ್ತಿಯಂತೆ ಅಂತ ಹಿಂಗೆಲ್ಲ ತೋರಿಸ್ಕೊಡ್ತೀವಿ. ಆಮೇಲೆ ಒಂದು ಉದಾಹರಣೆಯೂ ಕೊಟ್ಟಿದ್ರು ಅವರು, ತುಂಬ ಚೆನ್ನಾಗಿರೋ ಉದಾಹರಣೆ. ಪಟಾಕಿ ಹಬ್ಬದ ದಿವಸ ನಾವು ಮತಾಪ್ ಕಡ್ಡಿ ಹಚ್ಚಿ ಇತ್ತಿರಿಸ್ತೀವಿ, ಆಕಾರಗಳು ಬರುತ್ತೆ, ಆಕಾರಗಳು ಆ ಮತಾಪ್ ಕಡ್ಡಿಯಿಂದ ಹುಟ್ಟಲು ಇಲ್ಲ, ಮತ್ತು ನೀವು ನಿಲ್ಲಿಸಿದ ಮೇಲೆ ಆಕಾರಗಳು ಬಂದು ಆ ಮತಾಪ್ ಕಡ್ಡಿ ಒಳಗಡೆ ಸೇರೋದಿಲ್ಲ ಅಂತ ತೋರಿಸಿ ನಮಗೆ ಯಾವುದು ಹುಟ್ಟಿಲ್ಲ, ಯಾವುದು ಏನೂ ಆಗಿಲ್ಲ ಅನ್ನೋದನ್ನು ತೋರಿಸ್ಕೊಟ್ರು. ಆದ್ದರಿಂದ ಒಟ್ಟಿನಲ್ಲಿ ಏನಾಯಿತು, ಈ ದರ್ಶನಕಾರರಲ್ಲಿ ಹೇಗೆ ಕಿತ್ತಾಡ್ತಾ ಇದ್ರು ಅದರಿಂದ ನಮಗೇನಾಯಿತು, ಅಜಾತೀವಾದವೇ ಸಿದ್ಧವಾಯಿತು. ಅಜಾತೀವಾದ ಅಂದರೆ ಏನು? ಆತ್ಮನು ಯಾವುದರಿಂದ ಹುಟ್ಟಲ್ಲ, ಆತ್ಮದಿಂದ ಯಾವುದು ಹುಟ್ಟೋದಿಲ್ಲ ಅನ್ನದೇ ಆಯಿತು. ಇಲ್ಲಿ ಬುದ್ಧಿಸಮ್ನವ್ರನ್ನ ಮೈನ್ ಆಗಿಟ್ಕೊಂಡು ಅವ್ರನ್ನು ಅವರ ಹೇಗೆ ಹೊಡೆದಾಕಿದ್ರು ಇವ್ರನ್ನೂ ಹಾಗೆ ಹೊಡೆದಾಕೋದು, ಹೊಡೆದಾಕಿದ್ರು ಅಂದರೆ ಕೊಂದಾಕಿದ್ರು ಅಂತಲ್ಲ,
ಅವ್ರ ಮಾಡ್ತಾಯಿದ್ದ ತಪ್ಪನ್ನು ತೋರಿಸ್ಕೊಟ್ಟು ನಿಮ್ಮದು ಸರಿಯಲ್ಲ ಅಂತ ತೊಡೆದಾಕಿತ್ತು ಆ ಅರ್ಥದಲ್ಲಿ. ಆದ್ದರಿಂದ ಆ ಹೇಗೆ ದರ್ಶನಕಾರರಲ್ಲಿ ಇದ್ದದ್ದು ಹುಟ್ಟುತ್ತೆ ಇಲ್ಲದ್ದು ಹುಟ್ಟುತ್ತೆ ಅಂತ ಕಪಿಲ ಸಾಂಖ್ಯರು ವೈಶೇಷಿಕರು ಕಿತ್ತಾಡ್ತಾ ಇದ್ದರಿಂದ ಅವರಿಬ್ಬರ ರಿಸಲ್ಟಿಂದ ನಮ್ಮದೇ ಕರೆಕ್ಟ್ ಅಂತ ಹೇಗೆ ಗೊತ್ತಾಯಿತೋ, ಈ ಬುದ್ಧಿಸಮ್ನಲ್ಲೂ ಕೂಡ ನಾಲ್ಕು ಥರ ನಾಲ್ಕು ಜನ ಒಂದೊಂದು ಥರ ಕಿತ್ತಾಡ್ತಾರೆ. ಬಾಹ್ಯ ಸತ್ಯತ್ವವಾದಿಗಳು ವಸ್ತುಗಳು ಸತ್ಯ ಅಂತ, ಈ ಇನ್ನು ಸ್ವಲ್ಪ ಒಳಗಡೆ ಬಂದರೆ ವಿಜ್ಞಾನವಾದಿಗಳು ಮನಸ್ಸು ಸತ್ಯ ಆದ್ದರಿಂದ ಮನಸ್ಸಿದ್ದರೆ ವಿಷಯಗಳಿರುತ್ತೆ ಅಂತ ಹೇಳಿ ಇವರಿಬ್ಬರು ಕಿತ್ತಾಡ್ತಾ ಇದ್ದರೆ ಕೊನೆಗೆ ಆ ವಸ್ತುಗಳು ನಿಜವಾಗ್ಲೂ ಇಲ್ಲ, ಮನಸ್ಸಿದ್ರೆ ವಿಷಯಗಳು. ಆದ್ದರಿಂದ ಮನಸ್ಸು ಅದಕ್ಕೆ ಆಧಾರ ಹಿಂತರಿಕೆ ಅಂತ ಹೇಳಿದ್ರು. ಅಲ್ಲಿ ನಿಂತ್ಕೊಂಡ್ಬಿಡ್ತಾರೆ, ಇನ್ನು ಮುಂದಕ್ಕೆ ಹೋಗಲ್ಲ. ಶೂನ್ಯವಾದಗಳು ಕೂಡ ಅಷ್ಟೇ, ಇನ್ನು ಸ್ವಲ್ಪ ಹೋಗ್ತಾರೆ ಮನಸ್ಸಿಗಿಂತ, ಬಟ್ ಆತ್ಮನ ಕಡೆ ಹೋಗೋದಿಲ್ಲ. ಹಾಗಾಗಿ ಇವರು ಕಿತ್ತಾಡ್ತಾ ಇದ್ದಾಗ ಹೇಗೆ ನೀನು ಮನಸ್ಸನ್ನು ಹಿಡ್ಕೊಂಡು ವಸ್ತುಗಳು ಸತ್ಯವಾಗಿಲ್ಲ ಅಂತ ಹೇಳ್ತೀಯೋ, ಹಾಗೆ ನಾವು ಆತ್ಮನ ಹಿಡ್ಕೊಂಡು ನಿನ್ನ ಮನಸ್ಸೂ ಸತ್ಯವಾಗಿಲ್ಲ, ಮನಸ್ಸಿನಿಂದ ಹೊರಗಡೆ ಇರೋ ವಿಷಯಗಳೂ ಸತ್ಯವಾಗಿಲ್ಲ ಅಂತ ಅವರವರು ಡಿಸೈಡ್ ಮಾಡಿದ್ದನ್ನೇ ಅವರಿಗೆ ತೋರಿಸ್ಕೊಟ್ರು. ಇದು ಸ್ಪಷ್ಟವಾದಾಯಿತು. ಆದ್ದರಿಂದ ಈ ವಾದಗಳ ವೈಮತ್ಯದಿಂದ ನಮಗೆ ಅಜಾತಿವಾದವೇ ಹೊರಪಡ್ತು. ಆದ್ದರಿಂದ ನಮಗೆ ಅಂದರೆ ಅದ್ವೈತಿಗಳಿಗೆ ಯಾವ ಶತ್ರುಗಳು ಇಲ್ಲ. ಯಾಕೆ ಎರಡು ಇಲ್ಲ, ಅಲ್ಲಿ ಇರದೇ ಒಂದು. ಯಾವಾಗ ಎರಡಿಲ್ವೋ ಮಿತ್ರ ಶತ್ರು ಪ್ರಶ್ನೆ ಇಲ್ಲ. ಭಕ್ತ ಪ್ರಹ್ಲಾದನಿಗೆ ಅವರ ತಂದೆ ಅವನು 12 ವರ್ಷಗಳ ಕಾಲ ಗುರುಕುಲದಲ್ಲಿ ಇದ್ದು ಬಂದ ಮೇಲೆ ಶತ್ರುಗಳಂದರೆ ಯಾರು, ಮಿತ್ರ ಶತ್ರುಗಳು ಅಂದ್ರನ್ನ ಹೇಗೆ ಟ್ರೀಟ್ ಮಾಡ್ತೀಯಾ, ಮಿತ್ರರನ್ನ ಹೇಗೆ ಟ್ರೀಟ್ ಮಾಡ್ತೀಯಾ ಅಂತ ಅವ್ರ ತಂದೆ ತೊಡೆ ಮೇಲೆ ಕುಂಡ್ರಿಸ್ಕೊಂಡು ಕೇಳಿದ್ದಕ್ಕೆ ಅವನು ಹೇಳ್ತಾನೆ, ಅಪ್ಪಾಜಿ ಶತ್ರುಗಳಂದರೆ ಯಾರು, ಮಿತ್ರರಂದರೆ ಯಾರು, ಎರಡಿಲ್ಲ ಅಲ್ಲಿ. ಅವನ ತತ್ವದಲ್ಲಿ ನಿಂತಿದ್ದರಿಂದ ಇದು ನಮಗೆ ಸ್ಪಷ್ಟವಾಗಿ ಅರ್ಥ ಆಯಿತು. ಒಟ್ಟಿನಲ್ಲಿ ಅದನ್ನು ವಿಜ್ಞಾನ ಅಂತ ಕರೆದರು. ಆದರೆ ಬೌದ್ಧಿಸಮ್ನವರು ಹೇಳೋ ವಿಜ್ಞಾನ ಅಲ್ಲ, ಪರಮಾರ್ಥ ಚೈತನ್ಯದ ಸ್ವರೂಪಕ್ಕೆ ವಿಜ್ಞಾನ ಅಂತ ಕರೆದರು. ಯಾಕೆ ವಿಜ್ಞಾನ ಅಂತ ಕರೆದರು ಅಂದರೆ ಅವ್ರ ಹೆಸರು ನಾವು ಇಟ್ಕೊಂಡಿಲ್ಲ, ನಮ್ಮ ಹೆಸರನ್ನ ಅವರು ಇಟ್ಕೊಂಡಿದ್ದಾರೆ. ನಮ್ಮದು ಉಪನಿಷತ್ನಲ್ಲಿದೆ, ಬೃಹದಾರಣ್ಯಕ ಉಪನಿಷತ್ನಲ್ಲಿ ಏನಿದೆ, ವಿಜ್ಞಾನಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳಿದ್ದಾರೆ. ಆದ್ದರಿಂದ ಆ ಒಂದು ತತ್ವವನ್ನು ನಾನು ಕಂಡುಕೊಂಡ್ರೆ ಅದು ಹೇಗಿರುತ್ತೆ, ಶಾಂತವಾಗಿರುತ್ತೆ, ಅದ್ವಯವಾಗಿರುತ್ತೆ, ವಿಜ್ಞಾನ ಘನವಾಗಿರುತ್ತೆ, ನಿಷ್ಕ್ರಿಯಂ ಆಗಿರುತ್ತೆ ಅಂತ ಏಕಮೇವ ಅದ್ವಿತೀಯಂ ಅಂತ ಎಲ್ಲ ತೋರಿಸ್ಕೊಟ್ರು. ಆದ್ದರಿಂದ ಒಟ್ಟಿನಲ್ಲಿ ಆತ್ಮನ ಬಿಟ್ಟರೆ ಮಿಕ್ಕಿರೋದು ನಿಮ್ಮ ಚಿತ್ತವಾಗಲಿ ಅಥವಾ ವಿಜ್ಞಾನ ಅಂತ ಬುದ್ಧಿಸಮ್ನವರು ಹೇಳೋದಾಗಲಿ ಅಥವಾ ಅದಕ್ಕಿಂತ ಹೊರಗಡೆ ವಸ್ತುಗಳಾಗಲಿ, ಅಂದರೆ ಆಧ್ಯಾತ್ಮಿಕ ಪ್ರಪಂಚ, ಆದಿ ಭೌತಿಕ, ಆದಿ ದೈವಿಕ, ದೇಶಕಾಲ ಕಾರ್ಯಕ್ರಮ ಎಲ್ಲ ಅರ್ಥದ ಸರ್. ಆದ್ದರಿಂದ ಇವು ಹುಟ್ಟೋದಿಲ್ಲ ಅಂತ ಯುಕ್ತಿಯಿಂದ ಅನುಭವದಿಂದ ಮತ್ತು ಉದಾಹರಣೆಯಿಂದ ತೋರಿಸ್ಕೊಟ್ರು. ಯಾವುದಾದ್ರು ಉದಾಹರಣೆ, ಮತಪಟಿ ಮತ್ತು ಕನಸು, ಆನೆ, ಗಂಧರ್ವ ಇವೆಲ್ಲ ಸೇರಪ್ಪ ಈ ಅಜಾತಿ ಅಂದರೆ ಆತ್ಮತತ್ವವನ್ನು ತಿಳ್ಕೊಂಡಿದ್ದಕ್ಕೆ ಫಲ ಏನು ಅಂದರೆ ನಮಗೆ ಈ ಮೂರು ಏಷಣೆಗಳು, ಪುತ್ರೇಷಣೆ, ವಿತ್ತೇಷಣೆ, ಲೋಕೈಷಣೆ, ಹೆಣ್ಣು ಹೊನ್ನು ಮಣ್ಣು ಅನ್ನೋದು ಪೂರ್ತಿ ನಮಗಿರೋದಿಲ್ಲ ಅನ್ನೋದನ್ನು ತೋರಿಸ್ಕೊಟ್ರು. ಇನ್ನು ಜಾತಿವಾದಿಗಳು ಅಪರಮಾರ್ಥವೆಂಬುದಕ್ಕೆ ದೃಷ್ಟಾಂತ. ಜಾತಿವಾದಿಗಳು ಅಂದರೆ ಯಾವುದು, ಇದೆ ದರ್ಶನಕಾರರು ಮತ್ತು ಬುದ್ಧಿಸಮ್ನವರು ಮತ್ತು ವೆಸ್ಟರ್ನ್ ಫಿಲಾಸಫರ್ಸು, ಸೈಂಟಿಸ್ಟ್ಗಳು, ಚಾರ್ವಾಕ್ ಎಲ್ಲರೂ ಸೇರ್ಕೊಂಡ್ಬಿಡ್ತಾರೆ. ಇವರೆಲ್ಲ ಜಾತಿವಾದಿಗಳು ಅಂದರೆ ಬುದ್ಧಿಸಮ್ನವರು ಆತ್ಮನ ಹಿಡ್ಕೊಳ್ಳೋದೇ ಇಲ್ಲ, ಬಿಟ್ಬಿಡ್ರಿ. ಮಿಕ್ಕದವರು ಆತ್ಮನೂ ಹುಟ್ಟುತ್ತಾನೆ. ಹಾಂ ಸರಿ, ಆತ್ಮ ಹುಟ್ಟುತ್ತಾನೆ ಅಂದರೆ ಯಾತ್ರಿಂದ ಹುಟ್ಟುತ್ತಾನೆ, ಅವರಪ್ಪನಿಂದ. ಈಗ ಅವರಪ್ಪ ಫಸ್ಟ, ಆತ್ಮ ಫಸ್ಟ, ಅಲ್ಲಿ ಕಾರ್ಯಕಾರಣ ಭಾವ ಹುಡುಕ್ತಾ ಹೋಗಬೇಕು, ಹೊಂದೋದಿಲ್ಲ. ಹೋಗಿ ಆತ್ಮನಿಂದ ಈ ಪ್ರಪಂಚ ಹುಟ್ಟಿದೆ ಅಂತ ಹೇಳ್ರಿ ಅಂತಂದರೆ ಅದು ಹೊಂದೋದಿಲ್ಲ. ಯಾಕೆ, ಎರಡು ಇಲ್ಲ.
ಅವ್ರಿಗೆ ಎರಡಿರೋದ್ರಿಂದ ಅದಕ್ಕೆ ಹುಟ್ಟುತ್ತೆ ಅಂತ ಹಿಡ್ಕೊತಾರೆ. ಬಟ್ ಅವರು ಹೇಳೋದು ಅನಾತ್ಮವನ್ನು, ಆಟಮನ್ನು ಅಥವಾ ದಿಣುಕುವನ್ನು ಅನಾತ್ಮದಿಂದ ತಗೊಂಡು ಪ್ರಪಂಚ ಹುಟ್ಟುತ್ತೆ ಅಂತಾರೆ. ನಾವು ಕೂಡ ವ್ಯವಹಾರ ದೃಷ್ಟಿಯಿಂದ ಹುಟ್ಟಿದೆ ಅಂತ ಹೇಳಿದರು. ಯಾತಕ್ಕೋಸ್ಕರ ವ್ಯವಹಾರ ದೃಷ್ಟಿ? ಈ ಸಾಧಕರಲ್ಲಿ ಮೂರು ಥರ ಇರ್ತಾರೆ, ಕರ್ಮಕಾಂಡ, ಉಪಾಸನಕಾಂಡ, ಜ್ಞಾನಕಾಂಡ. ಅವ್ರಿಗೋಸ್ಕರ ಹುಟ್ಟುತ್ತೆ ಅಂತ ವ್ಯವಹಾರ ದೃಷ್ಟಿಯಿಂದ, ಅವಿದ್ಯಾ ದೃಷ್ಟಿಯಿಂದ ಹೇಳಿ ಒಪ್ಕೊಂಡು ಹೇಳಿದ್ದು ಸ್ಪಷ್ಟವಾಗಿ ಅರ್ಥ ಆಯಿತು. ಒಟ್ಟಿನಲ್ಲಿ ಈ ಜಾತ್ಯಾದಿಗಳ ಇದರಿಂದಲೂ ಅಪರಮ ಅವರದ್ದೆಲ್ಲವೂ ಪರಮಾರ್ಥ ಅಲ್ಲ, ಅವ್ರದ್ದೇನು ಮತ್ತೆ ಅಪರಮಾರ್ಥ ಅಂತ ತೋರಿಸ್ಕೊಟ್ಬಿಟ್ಟು ಚೆನ್ನಾಗಿ. ಅವಿದ್ಯೆ ಹೋದರೆ ಅಂದರೆ ಜ್ಞಾನ ಬಂದರೆ, ಸರಿಯಾದ ಜ್ಞಾನ, ಅದ್ವೈತ ಮಾತ್ರವೇ ಉಳ್ಕೊಳ್ಳುತ್ತೆ, ಆತ್ಮನೇ ಉಳ್ಕೊಳ್ಳುತ್ತೆ ಅಂತ ಸ್ಪಷ್ಟವಾಗಿ ತೋರಿಸೋದು. ಆದ್ದರಿಂದ ಈ ಮನಸ್ಸಿನ ಈ ಅಲ್ಗಾಟವೇ ದ್ವೈತ ಪ್ರಪಂಚ ಅಂತ ಹೇಳಿದೆ. ಇಲ್ಲಿ ವಿಜ್ಞಾನ ಅಂತ ಹೇಳಿದ ತಕ್ಷಣ ನಮ್ಮ ಆತ್ಮನಿಗೆ ಹೇಳ್ತಾರೆ ಅಂತ ಸ್ಪಷ್ಟವಾಗಿ ತೋರಿಸ್ಕೊಟ್ರು. ಸೊ ಇಷ್ಟು ಆಗಿತ್ತು, ಈಗ ಮುಂದಕ್ಕೆ ಹೋಗೋಣ ನಾವು. ಪಾರಮಾರ್ಥಿಕ ಕಾರ್ಯಕಾರಣ ಭಾವವೂ ಹೊಂದೋದಿಲ್ಲ. ಪಾರಮಾರ್ಥಿಕ ಅಂದರೆ ಇಲ್ಲಿ ಆತ್ಮನಿಗೆ, ಅದನ್ನೇ ಹೇಳಿದ್ದು. ಆತ್ಮನಿಗೂ ಕಾರ್ಯಕಾರಣ ಭಾವ ಹೊಂದೋದಿಲ್ಲ. ಆತ್ಮನಿಂದ ಪ್ರಪಂಚ ಹುಟ್ಟಿರೋದು ಬಿಡಿ, ಅವರು ಆತ್ಮನೂ ಕೂಡ ಬೇರೆದರಿಂದ ಹುಟ್ಟಾನೆ ಅಂತಾನೆ. ಯಾರಿಂದ ಅಂದರೆ ಅವರ ಅಪ್ಪ ಅಂದರು. ಈಗ ಅವನ ಪ್ರಶ್ನ ಇವನ ಪ್ರಶ್ನೆ ಅವಾಗಲೇ ಹೇಳಿದ್ವಲ್ಲ, ಅದು ಹೊಂದೋದಿಲ್ಲ ಅನ್ನೋದನ್ನು ಕೂಡ ತೋರಿಸ್ಕೊಟ್ರು. ಅದಾದ ಮೇಲೆ ಈಗ ನಾವು ನೋಡಬೇಕಾಗಿರೋದು ಕಾರ್ಯಕಾರಣ ಭಾವವಿಲ್ಲವೆಂಬ ನಿಶ್ಚಯದಿಂದ ಸಂಸಾರ ನಿವೃತ್ತಿ. ಇದೆ ಕಾರ್ಯಕಾರಣ ಭಾವ. ಯಾವುದಕ್ಕೆ ಕಾರ್ಯಕಾರಣ ಭಾವ? ಆತ್ಮನಿಗೂ ಕಾರ್ಯಕಾರಣ ಭಾವ ಇಲ್ಲ. ಆತ್ಮನಿಂದ ಈ ಪ್ರಪಂಚ ವ್ಯವಹಾರ ದೃಷ್ಟಿ, ಅದಕ್ಕೂ ಕಾರ್ಯಕಾರಣ ಭಾವ ಇಲ್ಲ. ಅಂದರೆ ಅಲ್ಲಿ ತಗೊಂಡಾಗ ವ್ಯವಹಾರ ಅಂತಂದರೆ ಇಷ್ಟು ತಗೋಬೇಕು. ಮನಸ್ಸು ಆತ್ಮನಿಂದ ಮನಸ್ಸು ಹುಟ್ಟು ಅಂತ ಹೇಳಬೇಕು. ಅಥವಾ ಜೀವಪ್ಪ, ಜೀವಪ್ಪ ಅಂತಂದರೆ ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ, ಅವನ ಒಟ್ಟು ಎಲ್ಲ ಮೂರು ಸೇರಿ ಪ್ರಮಾತೃತ್ವ ಅಂತೀವಿ. ಅವನಿಂದ ಮತ್ತೆ ಹೊರಗಡೆ ಪ್ರಪಂಚ, ಇದನ್ನು ನಾನು ಅಂತಾನು, ಇಲ್ಲಿಂದ ಅಲ್ಲಿಗೆ ನನ್ನದು ಅಂತಾನೆ, ಅಹಂ ಮಮ ಅಂತ. ಅದಕ್ಕೂ ಕಾರ್ಯಕಾರಣ ಭಾವ ಇಲ್ಲ ಅಂತ ಬುದ್ಧಿಸಮನವರು ಹೇಳಿದಾಗೆ ನೀವು ಮನಸ್ಸಿನಲ್ಲಿ ನಿಂತರೆ ಮಿಕ್ಕಿರೋದನ್ನು ಬಾಹ್ಯ ಸತ್ಯತ್ವವಾದಿಗಳು. ಅದಕ್ಕೂ ಕಾರ್ಯಕಾರಣ ಭಾವ ಇಲ್ಲ, ಅದು ಕಾರಣ. ಬಾಹ್ಯ ಸತ್ಯತ್ವವಾದಿಗಳು ಅನ್ನೋದು ಕಾರಣ, ಇದು ಕಾರ್ಯ ಅಂತ ಹೊಂದೋದಿಲ್ಲ ಅಂತ ಹೇಳಿ. ಅಲ್ಲಿಗೆ ಕಾರ್ಯಕಾರಣ ಭಾವ ಎಲ್ಲೂ ಇಲ್ಲ. ಇನ್ನೆಲ್ಲ ಎಲ್ಲಿ ಬರುತ್ತೆ ಕಾರ್ಯಕಾರಣ ಭಾವ ಅಂತಂದ್ರೆ ಎಲ್ಲಿ ಬರುತ್ತೆ ಹೇಳ್ರಿ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಅವಿದ್ಯೆ ಸರ್ ಎಲ್ಲಿ ಬರುತ್ತೆ ಸರ್? ಅವಿದ್ಯೆ ಎಲ್ಲಿ? ವ್ಯವಹಾರ ಕ್ಷೇತ್ರ, ವ್ಯವಹಾರದಲ್ಲಿ, ದ್ವೈತದಲ್ಲಿ. ಎಲ್ಲಿ ಎರಡು ಇರುತ್ತೋ, ಎಲ್ಲಿ ಎರಡು ಇದೆ ಅಂದಿದ ತಕ್ಷಣ ಕಾಲ ಬರಬೇಕು, ದೇಶ ಬರಬೇಕು, ಕಾರ್ಯಕಾರಣ ಬರಬೇಕು. ನೋಡ್ರಿ, ಬಂತು, ಎಲ್ಲ ಬಂತು, ರೋಗ ಎಲ್ಲ ಬರುತ್ತೆ. ಆದ್ದರಿಂದ ದೇಶ ಕಾಲ ಇದ್ದ ಕಡೆ ಕಾರ್ಯಕಾರಣ ಭಾವ ಪರಮಾತ್ಮನಲ್ಲದಿದೆಯಾ? ಇಲ್ಲ. ಆದರೆ ನಿಮ್ಮ ವ್ಯವಹಾರದಲ್ಲಿ ಇದೆಯಲ್ಲ ಸ್ವಾಮಿ, ಅದಕ್ಕೆ ನಾವು ಇದೇಂತ ಇಟ್ಟುಕೊಂಡು ಹೇಗೆ ಕನಸಿನಂತೆ ಅಂತ, ಮೆಜಿಷಿಯನ್ನಂತೆ, ಗಂಧರ್ವನಗರದಂತೆ ಆ ಉದಾಹರಣೆಗೆ ಕೊಳ್ಳಿ ಅಂತ ತೋರಿಸ್ಕೊಟ್ರು. ಇದು 54ನೇ ಮಂತ್ರ. ಇದು ಕಾರ್ಯಕಾರಣ ಭಾವವಿಲ್ಲ ಅನ್ನೋದು ನಿಶ್ಚಯದಿಂದ, ಇದು ಈ ಕರೆಕ್ಟಾಗಿ ನಿಶ್ಚಯ ಮಾಡಿಕೊಂಡ್ರೆ ಮುಕ್ತಿಯೇ, ಮೋಕ್ಷವೇ, ಸಂಸಾರ ನಿವೃತ್ತಿ. ಈ ಅಜ್ಞಾನ ಸಂಸಾರ ಏನಿದೆಯೋ
ಅದು ಪೂರ್ತಿ ತಿಳಿದಂಗೆ ಆಗುತ್ತೆ. ಆದರೆ ಏನು ಲಾಭ ಮೋಕ್ಷ ಗೊತ್ತು ನಮಗೆ. ಹೀಗೆ ಧರ್ಮಗಳು ಚಿತ್ತದಿಂದ ಹುಟ್ಟಿರುವುದಿಲ್ಲ. ಧರ್ಮಗಳು ಅಂತಂದರೆ ಇಲ್ಲಿ ಬುದ್ಧಿಸಮ್ನವರು ಅಥವಾ ಬುದ್ಧಿಸಮ್ನವ್ರು ಹೇಳೋ ಬಾಹ್ಯ ಸತ್ಯತ್ವವಾದ ಅಥವಾ ನಾವು ಹೇಳೋ ಧರ್ಮಗಳು ಚಿತ್ತದಿಂದ ಹುಟ್ಟಿರುವುದಿಲ್ಲ. ನಾವು ಹೇಳೋ ಧರ್ಮಗಳು ಯಾವುದೋ ಇಲ್ಲಿ ಧರ್ಮಗಳು ಅಂದಿದ ತಕ್ಷಣ ಶರೀರ. ಇಲ್ಲಿ ನಚಿಕೇತನಿಗೆ ಯಮಧರ್ಮರಾಜನ ಹತ್ರ ಹೋದಾಗ ನಚಿಕೇತ ಪ್ರಶ್ನೆ ಕೇಳಿದ್ರು, ಅರ್ಥ ಮಾಡ್ಕೊಳ್ರಿ, ಧರ್ಮ ಅಧರ್ಮಗಳನ್ನು ಮೀರಿದ್ರೂ ಇರಕ್ಕೆ ಬರಬೇಕು, ಪ್ರಾಣಗಳನ್ನು ಬಿಟ್ಟರೂ ಇರಕ್ಕೆ ಬರಬೇಕು, ಮನಸ್ಸನ್ನು ಬಿಟ್ಟರೂ ಇರಕ್ಕೆ ಬರಬೇಕು. ಪ್ರಾಣಗಳನ್ನು ಬಿಟ್ಟರು ಅಂತಂದರೆ ನೀರಡಿಕೆ, ಬಾಯಾರಿಕೆ, ಹಸಿವು ಬಿಟ್ಟರೂ ಇರಕ್ಕೆ ಬರಬೇಕು ಹಾಗೆ. ಮತ್ತು ಸಂಕಲ್ಪ ವಿಕಲ್ಪಗಳು ಅಥವಾ ಈ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಬಿಟ್ಟರು ನನಗಿರಕ್ಕೆ ಬರಬೇಕು. ಆ ಥರ ಒಂದು ತತ್ವ ಇದೆಯಾ ಇದ್ದರೆ ನನಗೆ ತಿಳಿಸ್ಕೊಳ್ತು ಅಂತ ಕೇಳಿದ್ದ. ಇಲ್ಲಿ ಧರ್ಮ ಅಧರ್ಮಗಳು ಅಂತಂತಂದರೆ ನಮಗೆ ಕಾಣೋದು ಧರ್ಮ ಅಧರ್ಮಗಳು, ಇದು ಶಾಸ್ತ್ರದ ಹೆಸರುಗಳು. ನಮಗೆ ಈ ಪುರಾಣಗಳಲ್ಲಿ ಅದನ್ನೇ ಪಾಪ ಪುಣ್ಯ ಅಂತಾರೆ, ನಮ್ಗೆ ಅದು ಕಾಣೋಲ್ಲ. ಪಾಪ ಪುಣ್ಯ ಈ ಚಾರ್ವಾಕರು ಈ ಸೈಂಟಿಸ್ಟ್ಗಳು ವೆಸ್ಟರ್ನ್ ಫಿಲಾಸಫರ್ಸ್ ಒಪ್ಪಲ್ಲ ಪಾಪ ಪುಣ್ಯ, ನಮ್ಗೆ ಅದು ಗೊತ್ತಾಗಲ್ಲ. ಮತ್ತು ನಮ್ಗೆ ಏನು ಗೊತ್ತಾಗುತ್ತೆ ಹೇಳಿ, ಇದಕ್ಕಿಂತ ಹಿಂತಡಿಕೆ ಇರೋದು ನಮ್ಗೆ ಏನು ಗೊತ್ತಾಗುತ್ತೆ? ಎಲ್ರಿಗೂ ಗೊತ್ತಾಗುತ್ತೆ ಹೇಗೆ ವ್ಯವಹಾರದಲ್ಲಿ ಯಾವ ಮನಸ್ಸು ಬುದ್ಧಿಯಿಂದ ಅಲ್ಲ 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 ನಮ್ಗೆ ಅವು ಮನಸ್ಸು ಬುದ್ಧಿ ಬರುತ್ತೆ. ಇನ್ನೊಂದ್ಸತಿ ಕೇಳಿ ಸರ್, ಅರ್ಥ ಆಗ್ಲಿಲ್ಲ. ಈಗ ಧರ್ಮ ಅಧರ್ಮಗಳು ನಮ್ಗೆ ಅರ್ಥ ಆಗಲ್ಲ, ಶಾಸ್ತ್ರ ಹೇಳುತ್ತೆ. ಇನ್ನು ಪುರಾಣಗಳಲ್ಲಿ ಹೇಳೋ ಧರ್ಮ ಅಧರ್ಮಗಳು ಇನ್ನೂ ಸಿಂಪ್ಲಿಫೈ ಹೇಳಬೇಕು ಅಂದರೆ ಪಾಪ ಪುಣ್ಯ, ಕನ್ನಡದಲ್ಲಿ ಪಾಪ ಪುಣ್ಯ. ಈಗ ಪಾಪ ಪುಣ್ಯದಿಂದ ಈ ಶರೀರ ಬರುತ್ತೆ ಅನ್ನೋದು ನಂಬೋದು ಹೇಗೆ? ಪಾಪ ಪುಣ್ಯ ಅದು ನಂಬಲ್ಲ ನಾವು ಅಂತೀವಿ. ಈಗ ಅವ್ರು ಹೇಗೆ ತೋರಿಸ್ಕೊಡ್ತೀರಾ, ಅಪ್ಪ ನೀನು ಪಾಪ ಪುಣ್ಯ ಮಾಡಿದ್ಯಾ ಅಂತ ಹೇಗೆ ತೋರಿಸ್ಕೊಡ್ತೀರಾ? ಅಂದರೆ ನೀವು ಜನ್ಮದಿಂದ ಸರ್, ಜನ್ಮ ಅವನು ನಂಬೋದಿಲ್ಲ, ಅವನು ಹೇಗೆ ತೋರಿಸ್ಕೊಡ್ತೀರಾ? ನೀವು ದೇವಸ್ಥಾನ ಹತ್ರ ಹೋಗ್ರಿ, ಅಲ್ಲಿ ಕುರುಡ್ರು ಕುಂಟ್ರು ಮಾತು ಬರದೇ ಇರೋರು ಆಮೇಲೆ ಕೈ ಕಾಲು ಇಲ್ಲದೆ ಇರೋರು ಅಂಗವಿಕಲರು ಭಿಕ್ಷೆ ಎತ್ಕೊಂಡಿರ್ತಾರೆ ಯಾಕೆ? ಕಾಯಿಲೆ ಕಸಾಲೆ ಇರೋರು ಎಲ್ಲ. ಈಗ ಅದಕ್ಕೆ ಉತ್ತರ ಕೊಡ್ರಿ ನೋಡೋಣ. ಮತ್ತು ನಮ್ಮ ವ್ಯವಹಾರದಲ್ಲಿ ತಗೊಂಡ್ರೆ ಕೆಲವರು ಶ್ರೀಮಂತರು, ಕೆಲವರು ಬಡವರು, ಕೆಲವರು ಬುದ್ಧಿವಂತರು, ದಡ್ಡರು, ಸುಂದರರು, ಕುರುಬಿಗಳು, ಮತ್ತು ಹೀಗೆಲ್ಲ ವ್ಯತ್ಯಾಸವಾಗಿ ಹುಟ್ಟುತ್ತಾರೆ ಯಾಕೆ? ಈಗ ನಮ್ಮ ವಾಚ್ಮ್ಯಾನ್ ಅವರ ಮಗು 2ನೇ ವರ್ಷಕ್ಕೆ ಸತ್ತೋಯ್ತು ಯಾಕೆ? ಕೆಲವರು 100 ವರ್ಷ ಬದುಕ್ತಾರೆ ಯಾಕೆ? ಇದು ಅವರವರು ಮಾಡಿ ಪಾಪ ಪುಣ್ಯ. ನಮ್ಗೆ ಅದು ಕಾಣಲ್ಲ, ಅದಕ್ಕಿಂತ ಧರ್ಮನೂ ಕಾಣೋಲ್ಲ. ಮತ್ತು ನಮಗೆ ಕಾಣೋದು ಇದು ಹೇಳಿದಾಗ ಇದು ಕಾಣಿಸುತ್ತೋ ಇಲ್ವೋ? ಅವನು ವೆಸ್ಟರ್ನ್ ಫಿಲಾಸಫರ್ ಆಗಲಿ, ಅವನು ಬುದ್ಧಿಸಮ್ನವರಾಗಲಿ, ದರ್ಶನಕಾರರಾಗಲಿ, ದೇವರನ್ನು ನಂಬಲಿ ಬಿಡಲಿ, ಇದು ಅನುಭವದಲ್ಲಿ ಇದೆಯೋ ಇಲ್ಲೋ ಈ ಅನುಭವ ಹೇಳಿಕೊಡ್ರಿ. ಈ ಅನುಭವ ಹಿಡ್ಕೊಂಡು ನಾವು ಮೆತ್ತಿಗೆ ಹಿಂದಕ್ಕೆ ಹೋಗ್ತೀವಿ, ನೋನ್ ಟು ಅನ್ನಾವ್. ನೀವು ಆತ್ಮನ ಕಡೆಗೆ ಹೋಗೋದಕ್ಕೆ ಇದು ಅದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಕಾರ್ಯಕಾರಣ ಭಾವ ಹೇಳ್ತೀವಿ ವ್ಯವಹಾರದಲ್ಲಿ ಅವಿದ್ಯಾ ದೃಷ್ಟಿಯಿಂದ. ಅಪ್ಪ ಹೀಗಾಗಬೇಕಾದ್ರೆ ನಾವು ಹಿಂದೆ ಪಾಪ ಪುಣ್ಯ ಮಾಡಿದ್ದೀವಿ. ಯಾರು ಉಪ್ಪು ತಿಂತಾನೋ ಅವನು ನೀರು ಕುಡಿಬೇಕು. ಹಿಂದೆ ಅವನು ಬೇವಿನ ಬೀಜ ಹಾಕಿಬಿಟ್ಟು ಮಾವಿನ ಹಣ್ಣು ತಿನ್ನಬೇಕು ಅಂದರೆ ಹೇಗೆ ಸಾಧ್ಯ? ಸಾಧ್ಯ ಇಲ್ಲ. ಅವನು ಮಾವಿನ ಬೀಜ ಹಾಕ್ತವನು ಮಾವಿನ ಹಣ್ಣು ತಿಂತಾನೆ, ಹೇಗಿದೆ ನೋಡ್ರಿ. ಆದ್ದರಿಂದ ಬಾಲು ಗೋಡೆಗೆ ಹೊಡೆದ್ರೆ ನನಗೆ ಬರದೆ ಪಕ್ಕದವರು ಬರುತ್ತೇನೋ? ಬರೋದಿಲ್ಲ. ಅದಕ್ಕೆ ಸ್ವಾಮಿ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನೀವು ಮೋಕ್ಷದವರೆಗೂ ಹೋಗ್ಬಿಡ್ರಿ. ನಾನು ಯಾರಿಗಾದರೂ ಒಳ್ಳೇದು ಮಾಡಿದ್ರೆ ನನಗೆ ಒಳ್ಳೇದಾಗುತ್ತೆ ಗ್ಯಾರಂಟಿ. ನೀವು ಯಾವಾಗಲೂ ಜನಗಳಿಗೆ ಸುಖ ಶಾಂತಿ ನೆಮ್ಮದಿ ತೃಪ್ತಿ ಕೊಡ್ತಾ ಬಂದ್ರಿ, ನಗಿಸ್ರಿ, ಅವ್ರಿಗೆ ಒಳ್ಳೆಯದನ್ನು ಮಾಡ್ರಿ. ನಿಮ್ಮ ಕಾಯ ವಾಚ ಮನಸ್ಸ ಮೂರುತ್ತು ಪ್ರಪಂಚದ ಒಳ್ಳೆಯದು, ಜನಗಳಿಗೆ ಒಳ್ಳೆಯದಕ್ಕೋಸ್ಕರ ಯೋಚನೆ ಮಾಡ್ತಾ ಇರಿ. ನೀವು ಆನಂದವಾಗಿರ್ತೀರ, ನೀವು ಏನು ಕೊಡ್ತೀರೋ ಪ್ರಪಂಚಕ್ಕೆ ಅದು ನಿಮಗೆ ವಾಪಸ್ ಬರುತ್ತೆ.
ಇಟ್ಟಿಕ್ ಅರ್ಥ ಆಗ್ಬೇಕಲ್ಲ. ಇದು ಅರ್ಥ ಆದ್ರೆ ರಾಮರಾಜ್ಯವಾಗುತ್ತೋ ಕಾಮರಾಜ್ಯವಾಗುತ್ತೋ ಅಷ್ಟೇ, ಮೋಕ್ಷದ್ವರ್ಗ ಹೋಗ್ಬಿಡ್ರಿ. ಹೀ ಅದನ್ನ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಧರ್ಮ ಅಧರ್ಮಗಳು ಚಿತ್ತದಿಂದ ಹುಟ್ಟಿರೋದಿಲ್ಲ ಅಂತ. ಅಂದರೆ ಶರೀರಗಳು, ಈಗ ಶರೀರಗಳು ಹುಟ್ಟಬೇಕಾದ್ರೆ ಪಾಪ ಪುಣ್ಯಗಳು ಅಲ್ಲಿ ಮತ್ತೆ ನಾವೆಲ್ಲ ಡಿಸ್ಕಷನ್ಸ್ ಆಗಿದೆ. ಕಾರ್ಯಕಾರಣ ಭಾವ ಹೊಂದೋದಿಲ್ಲ, ಹೊಂದುತ್ತ? ಹಾಗಾದರೆ ನಿಮಗೆ ಶರೀರ ಫಸ್ಟ, ನಿಮ್ಮ ಪಾಪ ಪುಣ್ಯ ಫಸ್ಟ ಹೇಳ್ರಿ. ನಾವು ಶರೀರ ಇಲ್ಲದೆ ಪಾಪ ಪುಣ್ಯ ಮಾಡಕ್ಕೆ ಬರಲ್ಲ, ಪಾಪ ಪುಣ್ಯ ಇಲ್ಲದೆ ನಿಮಗೆ ಶರೀರ ಬರೋಲ್ಲ. ಇವೆಲ್ಲ ಡಿಸ್ಕಷನ್ಸ್ ಆಗಿದೆ, ಅದು ಬೇಡ. ಇವಾಗ ಒಟ್ಟಿನಲ್ಲಿ ನಿಮಗೆ ಆ ಧರ್ಮ ಅಧರ್ಮಗಳು ಅಥವಾ ಅನಾತ್ಮದಲ್ಲೂ ಕೂಡ ಈ ಕಾರ್ಯಕಾರಣ ಭಾವ ಹೇಳಕ್ಕೆ ಬರೋಲ್ಲ. ಇನ್ನು ಮನಸ್ಸಿಗೆ ಬನ್ನಿರಿ, ಈ ಮನಸ್ಸಿನಲ್ಲೂ ಕೂಡ ಕಾರ್ಯಕಾರಣ ಭಾವ ಹೇಳಕ್ಕೆ ಬರೋಲ್ಲ. ಇನ್ನು ಆತ್ಮನಿಗೆ ಬನ್ನಿರಿ, ಅದು ಇಲ್ಲ. ಹೀಗೆ ಧರ್ಮಗಳು ಚಿತ್ತದಿಂದ ಹುಟ್ಟಿರುವುದಿಲ್ಲ ಅಂತ. ಚಿತ್ತವು ಧರ್ಮಗಳಿಂದ ಹುಟ್ಟುವುದಿಲ್ಲ. ಕಾರ್ಯಕಾರಣ ಭಾವ, ಆ ಹೊರಗಡೆ ಇರೋ ಬಾಹ್ಯ ಪ್ರಪಂಚದ ವಸ್ತುಗಳು ಮನಸ್ಸಿನಿಂದ ಹುಟ್ಟಲ್ಲ. ಹೋಗಿ ಮನಸ್ಸಿನಿಂದ ಔಟ್ ಯಾವ್ದು ಕಾರ್ಯಕಾರಣ ಭಾವ ಇಲ್ಲ. ಸ್ವಲ್ಪ ಮೇಲಕ್ಕೆ ಹೋದರೆ ಈ ರೀತಿಯಲ್ಲಿ ಯಾರು ವಿವೇಕಿಗಳಾಗಿರ್ತಾರೋ ಅವರಿಗೆ ಹೇತು ಫಲಗಳು ಹುಟ್ಟೇ ಇಲ್ಲ ಅನ್ನೋ ಮತವನ್ನು ಪ್ರವೇಶಿಸ್ತಾರೆ. ಅವರಿಗೆ ಹೇತು ಫಲ, ಹೇತು ಅಂತಂದರೆ ಸೇಮ್ ಇದೆ ಧರ್ಮ ಧರ್ಮಗಳು, ಫಲ ಅಂತಂದರೆ ಶರೀರ. ಹೀಗೆ ಯಾವುದಾದ್ರೂ ಕಾರ್ಯ ಕಾರಣ, ಬೀಜ ಕಾರಣ, ಮರ ಕಾರ್ಯ, ಆ ಥರ ಅಲ್ಲಿಗೆ ಫಲ ಅನ್ನೋದನ್ನು ಕಾರ್ಯ ಅಂತ ಹೇಳ್ತಾರೆ ಅಷ್ಟೇ. ಹೇತು ಫಲಗಳು ಎಲ್ಲ ಒಂದೇ. ಆದ್ದರಿಂದ ಚಿತ್ತಕ್ಕೂ ಧರ್ಮ ಧರ್ಮಗಳಿಗೂ ಕಾರ್ಯಕಾರಣ ಭಾವವಿಲ್ಲಂಬಿರುವುದು ಹೇಗೆ ಅಂತ ಪ್ರಶ್ನೆ. ಹೀಗೆ ಆಭಾಸಗಳ ಹುಟ್ಟೆ ಮುಂತಾದವು ಬರೀ ತೋರಿಕೆಯಾಗಿರುವುದರಿಂದ ಆತ್ಮನು ಸರ್ವ ಅನನ್ಯ ಸ್ವರೂಪನಾಗಿರುವುದರಿಂದ ಅವನಿಗಿಂತ ಬೇರೆಯಾಗಿ ಪರಮಾರ್ಥ ವಸ್ತುವೇ ಇಲ್ಲದ್ದರಿಂದಲೂ ಆ ಜನರು ಇಟ್ಕೊಂಡಿರೋ ಈ ಚಿತ್ತ ಹುಟ್ಟೋದಿಲ್ಲ. ಚಿತ್ತವು ಹುಟ್ಟೋದಿಲ್ಲ, ಚಿತ್ತದಿಂದ ಹೊರಗಡೆ ಇರೋ ವಸ್ತುಗಳು ಹುಟ್ಟೋದಿಲ್ಲ. ಏಕೆಂದರೆ ಆತ್ಮ ಚೈತನ್ಯಕ್ಕಿಂತ ಅವು ಬೇರೆಯಾಗಿ ಇರೋದಿಲ್ಲ. ಹಾವು ಇದೆ ಅಂತ ತಪ್ಪಾಗಿ ಭ್ರಮಿಸಿದಾಗಲೂ ಹಗ್ಗಕ್ಕಿಂತ ಬೇರೆಯಾಗಿರೋದಿಲ್ಲ. ಒಡವೆಗಳು ಅಂತ ಅಂದ್ಕೊಂಡಾಗಲೂ ಚಿನ್ನಕ್ಕಿಂತ ಬೇರೆಯಾಗಿರಲ್ಲ. ಹಾಗೆ ನೀವು ಈ ವ್ಯವಹಾರ ಅಂತ ಅಂದ್ಕೊಳ್ಳೋದು ಪಾರಮಾರ್ಥಕ್ಕಿಂತ ಬೇರೆಯಾಗಿರೋದಿಲ್ಲ. ಆದ್ದರಿಂದ ಇವಕ್ಕೆ ಯಾವ ಕಾರ್ಯಕಾರಣ ಭಾವ ಹೊಂದೋದಿಲ್ಲ, ಯಾಕೆ ಎರಡಿಲ್ಲ. ಆದ್ದರಿಂದ ಚಿತ್ತದ ಧರ್ಮಗಳು ಎಂದರೆ ಹೊರಗಿನ ಭಾವಗಳು, ಚಿತ್ತದ ಧರ್ಮಗಳು ಹೊರಗಿನ ಭಾವಗಳು ಅಥವಾ ಹೊರಗಡೆ ಇರೋ ಅನಾತ್ಮದ್ದು, ಅದರಿಂದ ಹುಟ್ಟೋದಿಲ್ಲ. ಹೋಗಲಿ ಆ ಚಿತ್ತ ಹೊರಗಡೆ ಇರೋ ವಸ್ತುಗಳಿಂದ ಹುಟ್ಟುತ್ತಾ, ಅದು ಇಲ್ಲ. ಆದ್ದರಿಂದ ಯಾವ ಧರ್ಮಗಳು ಆತ್ಮವಿಜ್ಞಾನ ಸ್ವಭಾವಕ್ಕೆ ಅಂದರೆ ಆತ್ಮನಿಗೆ ಹೊಂದೋದಿಲ್ಲ. ಓಕೆ, ಆತ್ಮನ ಯಾವುದರಿಂದ ಹುಟ್ಟಾನ ಅವನು ಹುಟ್ಟೋದಿಲ್ಲ ಅಂತ ಹೇಳಿ ಈ ಎರಡು ಅನಾತ್ಮಗಳಿಂದ ಯಾವ್ದು ಹುಟ್ಟುತ್ತ. ಯಾಕೆಂತಂದರೆ ಆತ್ಮನ ಬಿಟ್ಟರೆ ಮಿಕ್ಕಿರೋದು ಏನು ಇಲ್ಲ. ಇಲ್ಲದೇ ಇರೋ ಎರಡು ವಸ್ತುಗಳು ತಗೊಂಡ್ರೋ ಇದರಿಂದ ಅದು ಹುಟ್ಟುತ್ತೆ ಸ್ವಾಮಿ ಅಂತ ಹೇಳ್ದಂಗೆ ಆಗುತ್ತೆ. ಹೇಗೆ? ಹಗ್ಗದಲ್ಲಿ ನಾವು ಹಾವು ಕಂಡಿದ್ದೀವಿ, ಹಾವಿಲ್ಲ. ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಕಂಡಿದ್ದೀವಿ, ಬೆಳ್ಳಿ ಇಲ್ಲ. ಈಗ ಹೇಳ್ರಿ ಸ್ವಾಮಿ, ನೀವು ಕಂಡು ಆ ಬೆಳ್ಳಿಯಿಂದ ಹಾವು ಹುಟ್ಟುತ್ತೆ ಹೇಳ್ರಿ, ಅಥವಾ ಆ ಹಾವಿನಿಂದ ಬೆಳ್ಳಿ ಹುಟ್ಟುತ್ತೆ ಆಗತ್ತ? ಇಲ್ಲ. ಓಗಿ ಹಗ್ಗವನ್ನು ಒಬ್ಬೊಬ್ಬರು ಒಂಥರ ತಿಳ್ಕೊತಾರೆ. ಒಬ್ಬರು ಹಾವು ಅಂತ, ನೀರಿನ ಕೋಡಿ ಅಂತ, ನೆಲದ ಬೆರ್ಕು ಅಂತ. ಹೋಗಿ ಆ ಎರಡು ತಪ್ಪಾಗಿ ತಿಳ್ಕೊಂಡಿದ್ದೀರಲ್ಲ. ಆ ನೀರಿನ ಕೋಡಿಯಿಂದ ನೆಲದ ಬಿರ್ಕಿ ಏನಾದರೂ ಹುಟ್ಟುತ್ತ ಸ್ವಾಮಿ? ನೆಲದ ಬಿರ್ಕಿನಿಂದ ನೀರಿನ ಕೋಡಿ ಹುಟ್ಟುತ್ತ ಸ್ವಾಮಿ? ಯಾವುದು ಇಲ್ಲ. ಅಲ್ಲಿಗೆ ಮನಸ್ಸಿಂದ ಹೊರಗಡೆ ಇರೋ ವಸ್ತುಗಳು ಹುಟ್ಟಲ್ಲ, ವಸ್ತುಗಳಿಂದ ಮನಸ್ಸು ಹುಟ್ಟೋದಿಲ್ಲ. ಯಾಕೆ? ಎರಡು ಇಲ್ಲ. ಎರಡೂ ಕನಸಿನ ಥರ ಮಾಯೆ, ಮಾಯೆಯ ಆನೆ ಅಂತ ಹೇಳಿ. ಇಷ್ಟು ನಮ್ಗೆ ಅರ್ಥ ಆಯಿತು. ಹಿಂದೆ ವಿಜ್ಞಾನವಾಗಿ ಒಪ್ಪಿರುವ ಚಿತ್ತವು ಆತ್ಮನಿಂದ ಬೇರೆಯಾಗಿ ಕಾಣಿಸೋದಿಲ್ಲ ಅಲ್ವಾ? ಅವನು ಆತ್ಮ ಹಿಡ್ಕೊಳ್ಳೋಲ್ಲ, ಅವನು ಗೊತ್ತಾಗೋದಿಲ್ಲ.
ಅದಕ್ಕೋಸ್ಕರ ಅವನೇನು ಹೇಳ್ತಾನೆ, ಹೊರಗಡೆ ವಸ್ತುಗಳು ಇದೆ ಅನ್ಬೇಕಾದ್ರೆ ಮನಸ್ಸಿದ್ರೆ ಅದಕ್ಕೆ ಬೆಲೆ. ಆದ್ರಿಂದ ಮನಸ್ಸನ್ನು ಹಿಡ್ಕೋ, ಹೊರಗಡೆ ವಸ್ತುಗಳು ಇಲ್ಲ ಅಂತ ನಾವು. ಬೇಷ್ ಬೇಷ್ ಕರೆಕ್ಟ್, ನೀನು ಹೇಳಿದ ಕರೆಕ್ಟ್ ಅಂತ ಗೌಡಪಾದ್ರ ಅವನಿಗೆ ಬೆಂತಟ್ತಾರೆ. ಆಮೇಲೆ ಅಪ್ಪ ನಿನ್ನ ಮನಸ್ಸು ಹೊರಗಡೆ ವಸ್ತುಗಳ ಥರ ಇನ್ನು ಬಿಲಿಬಿಲ ಅಲ್ಲಾಡ್ತಾ ಇದೆ, ಯಾವುದ್ರ ಮೇಲೆ? ಆತ್ಮನ ಹಿಂದೆಗಡೆ ಅವನಪ್ಪ, ಅವರಪ್ಪ ಇದ್ದಾನೆ ಆತ್ಮ, ಅವನು ಹಿಡ್ಕೊಂಡು ನಾವು ನಿನ್ನ ಅವನಿಗೇನು ಬಾಣ ಬಿಟ್ಟೋ ಅದೇ ಬಾಣ ನಾವು ನಿಮಗೆ ಬಿಡ್ತೀನಿ ನಿನಗೆ ಅಂತ ಹೇಳಿದ್ದು ಚೆನ್ನಾಗಿ ನೆನಪು ಮಾಡ್ಕೊಳ್ರಿ. ಆದ್ದರಿಂದ ವಿಜ್ಞಾನವಾದಿಯು ಒಪ್ಪಿರುವ ಚಿತ್ತವು ಆತ್ಮನಿಗಿಂತ ಬೇರೆಯಾಗಿ ಕಾಣಿಸೋದೇ ಇಲ್ಲ. ಹೀಗೆ ಚಿತ್ತವೂ ಹುಟ್ಟೋದಿಲ್ಲ, ಮತ್ತು ಚಿತ್ತದಿಂದ ವಸ್ತುಗಳು ಹುಟ್ಟೋದಿಲ್ಲ ಅಂತ ನೀನೇ ಹೊಡೆದಾಕಿದ್ದೀವಿ. ಇವಾಗ ನಾವು ಚಿತ್ತವೂ ಹುಟ್ಟೋದಿಲ್ಲ ಅಂತ ಹೊಡೆದಾಕ್ತೀವಿ ಅಂತ ಹೋಗಲಿ. ಇಲ್ಲಿ ಆದರೂ ಕಾರ್ಯಕಾರಣಭಾವ ಪರಮಾರ್ಥವಿದೆ ಅಂತ ಇಟ್ಟುಕೊಳ್ಬೋದಲ್ಲ ಅಂದರೆ ಬಂದೋದಿಲ್ಲ. ಅದನ್ನೇ ಹೇಳಿ, ಮನಸ್ಸೂ ಇಲ್ಲ. ವ್ಯವಹಾರ ದೃಷ್ಟಿಯಿಂದ, ಪರಮಾತ್ಮ ದೃಷ್ಟಿಯಿಂದ ನೋಡ್ರಿ, ಮನಸ್ಸು ಇಲ್ಲ, ಹೊರಗಡೆ ಇರೋ ವಸ್ತುಗಳು ಇಲ್ಲ. ಇಲ್ಲದ ಎರಡು ವಸ್ತುಗಳಿಂದ ಹೇಗುಟ್ಟುತ್ತೆ? ಹಾವಿನಿಂದ ಬೆಳ್ಳಿ ಹೇಗುಟ್ಟುತ್ತೆ ಅಥವಾ ಬೆಳ್ಳಿಯಿಂದ ಹಾವು ಹೇಗುಟ್ಟುತ್ತೆ ಅಂತ ಈಗನೇ ಹೇಳಿದ್ರಲ್ಲ, ಅಷ್ಟು ಅರ್ಥ ಮಾಡಿಕೊಂಡ್ರೆ ಸಾಕು. ಪರಮಾರ್ಥ ದೃಷ್ಟಿಯಿಂದ ಹೇಳೋದು. ಆದ್ದರಿಂದ ಚಿತ್ತದಿಂದ ಹೊರಗಿನ ಧರ್ಮಗಳಾಗಲಿ, ಹೊರಗಿನ ವಸ್ತುಗಳಾಗಲಿ, ಹೊರಗಿನ ವಸ್ತುಗಳಿಂದ ಚಿತ್ತಗಳಾಗಲಿ ಹುಟ್ಟಲಾರವು ಅನ್ನೋದನ್ನು ಚೆನ್ನಾಗಿ ತೋರಿಸಿದ್ದಾರೆ. ಅವಕ್ಕೆ ಕಾರ್ಯಕಾರಣ ಭಾವ ಇಲ್ಲ, ಅವಕ್ಕೂ ಇಲ್ಲ. ಇನ್ನೂ ಸ್ವಲ್ಪ ಹಿಂತಡೆಗೆ ಬಂದರೆ ಆತ್ಮನಿಗೂ ಕಾರ್ಯಕಾರಣ ಭಾವ ಇಲ್ಲ, ಇಷ್ಟು ಸಾಕು. ಚಿತ್ತಾದಿಗಳು ಹುಟ್ಟಿಲ್ಲವೆಂಬ ತಿಳಿದುಕೊಂಡ್ರೆ ಪ್ರಯೋಜನ ಏನು ಸ್ವಾಮಿ? ಇಲ್ಲಿ ಚಿತ್ತ ಅಂದರೆ ಎಲ್ಲ ಸೇರಿಸ್ತೊಂಬಿಡ್ರಿ. ಓ ಸೇರಿ ಏ ನಮ್ಮ ಅವಸ್ಥೆಯಲ್ಲಿ ಕಾಣೋದು. ಅವರು ಬುದ್ಧಿಸಮ್ನವ್ರು ಹೇಳಿದ್ರು ಹೊರಗಡೆ ಇರೋ ಬಾಹ್ಯ ವಸ್ತುಗಳು ಚಿತ್ತ ಎರಡನ್ನೇ ಹಿಡ್ಕೊಳ್ತಾರೆ. ಇವಾಗ ಅವು ಇಲ್ಲ ಅಂತ ಅಂದ್ಕೊಂಡ್ರೆ, ಅವು ಹುಟ್ಟಿಲ್ಲ ಅಂದ್ಕೊಂಡ್ರೆ ಪ್ರಯತ್ನ ನಮಗೆ, ನಮ್ಮ ಪ್ರಕಾರ, ವೇದಾಂತದ ಪ್ರಕಾರ ನಮಗೆ ಗೊತ್ತಿದೆ. ವ್ಯವಹಾರ ದೃಷ್ಟಿಯಿಂದ ಅವಸ್ಥೆಗಳು, ಅವಸ್ಥೆ ಒಳಗಡೆ ಇರೋ ಅರ್ಧ ಡಸನ್ ಹುಟ್ಟಿಲ್ಲ ಅಂತ ಇಟ್ಕೊಂಡ್ರೆ ಪ್ರಯತ್ನ ಏನು? ಆತ್ಮತತ್ವದಲ್ಲಿ ನಿಂತಿರ್ತೀರಿ ಅಷ್ಟೆ. ಹೀಗೆ ಇವು ಯಾವುದು ಹುಟ್ಟಿಲ್ಲ ಅಂತ ತಿಳ್ಕೊಂಡಿದ್ದ ತಕ್ಷಣ ಜ್ಞಾನಿಗಳಾದವರಿಗೆ, ಅಂದರೆ ಅವರು ಜ್ಞಾನಿಗಳಾಗ್ತಾರೆ. ಇದೇ ಕಾರಣದಿಂದ ಜ್ಞಾನಿಗಳಿಗೆ ಧರ್ಮ ಅಧರ್ಮ ರೂಪವಾದ ಹೇತುವಿನಿಂದ ಫಲ ಶರೀರಗಳಾಗಲಿ, ಶರೀರದಿಂದ ಅದಾಗಲಿ, ಈ ಇಷ್ಟೊತ್ತು ಹೇಳಿದ್ರಲ್ಲ ಎಂಥದ್ದು ಇಲ್ಲ ಎಂದರೆ ಆತ್ಮನಲ್ಲಿ ಹೇತು ಫಲಗಳು ಯಾವುದರ ಸೊಲ್ಲಿಲ್ಲ ಅಂತ ಹೇಳ್ತಾರೆ. ಸೊ ಈಗ 55ನೇ ಮಂತ್ರಕ್ಕೆ ಹೋಗೋಣ. ಈ ಹೇತು ಫಲಗಳ ಆವೇಶದಿರುವವರಿಗೆ ಹೇತು ಫಲಗಳು ಹುಟ್ಟುತ್ತಿರುವವು, ಹೇತು ಫಲಗಳ ಆವೇಶವು ಕ್ಷಯವಾದರೆ ಹೇತು ಫಲಗಳು ಹುಟ್ಟೋದಿಲ್ಲ ಅಂತ 55ನೇ ಮಂತ್ರ ಸ್ವಾಮಿಗಳು ಸುಲಭವಾಗಿ ಹೇಳ್ತಾರೆ. ಹೇತು ಫಲಗಳ ಉತ್ಪತ್ತಿಗೆ ಅಭಿನಿವೇಶವೇ ಕಾರಣ. ಹೇತು ಫಲಗಳು ಇದೆ, ಹೊರಗಡೆ ಇರೋ ವಸ್ತುಗಳು ಹೇಗುಟ್ಟುತ್ತೆ ಮತ್ತು ಮನಸ್ಸು ಹೇಗುಟ್ಟುತ್ತೆ ಅಂತ ಇವಕ್ಕೆಲ್ಲ ಕಾರಣ ಏನು ಅಂದರೆ ಅವಿದ್ಯೆಯಿಂದ ರಾಂಗ್ ಹಾವು ಯಾಕಪ್ಪ ಹುಟ್ಟುತ್ತೆ? ಅವಿದ್ಯೆಯಿಂದ ರಾಂಗ್ ನಾಲೆಡ್ಜ್ ಇದ್ದದ್ದನ್ನಿದ್ದಾಗ ನೀನು ತಿಳ್ಕೊಂಡಿಲ್ಲ, ತಪ್ಪಾಗಿ ತಿಳ್ಕೊಂಡಿದ್ದರಿಂದ ಹಾವು ಕಾಣುತ್ತೆ. ಹಾಗೆ ಇರೋ ಪರಮಾತ್ಮನನ್ನ ಅಥವಾ ನಿನ್ನ ನಿಜವಾದ ಸ್ವರೂಪನ ತಿಳ್ಕೊಳ್ತಾ ಇರೋದ್ರಿಂದ ಈ ಪ್ರಪಂಚ ಸತ್ಯವಾಗಿ ಕಾಣ್ತಾ ಇದೆ ಅಷ್ಟೆ ಅಂತ ಹೇಳ್ತಾ ಇದ್ದಾರೆ. ಈ ಜ್ಞಾನವಿಲ್ಲದೆ ಯಾರು ಹೇತು ಫಲಗಳು ನಿಜವಾಗಿದೆ ಎಂದು ಮಿಥ್ಯಾಭಿಮಾನ ಉಳ್ಳವರಾಗಿರ್ತಾರೋ ಅವರಿಗೆ ಯಾವ ಕೇಳಾಗುತ್ತೆ? ಈ ಥರ ತಪ್ಪಾಗಿ ತಿಳ್ಕೊಂಡವರಿಗೆ ಅಂದರೆ ಮುಕ್ತರಾಗದೇ ಇರೋರಿಗೆ ಏನು ನಷ್ಟ? ಇದನ್ನು ಸರಿಯಾಗಿ ತಿಳ್ಕೊಂಡು ಮುಕ್ತರಾದವ್ರಿಗೆ ಏನು ಲಾಭ? ಹಗ್ಗ ಅಂತ ತಿಳ್ಕೊಂಡವ್ರಿಗೆ ಏನು ಲಾಭ? ಹಾವಿನ ಭಯ ಇದನ್ನ ಹಾವು ಅಂತ ತಿಳ್ಕೊಂಡವ್ರಿಗೆ ಏನು ನಷ್ಟ? ಭಯ ಕಚ್ಚುತ್ತೆ, ಸತ್ತೋಗ್ತೇನೆ ಅಂತ ಇಷ್ಟೇ. ಹಾಗೆ ಯಾರು ಆತ್ಮ ಹೇಗಿರ್ತಾನೋ ಹಾಗೆ ಅನುಭವದಲ್ಲಿ ಕಂಡುಕೊಂಡ್ರೆ ಏನು ಲಾಭ ಅಂತ ಹೇಳೋದಲ್ಲ, ಮೋಕ್ಷದಿಂದ ಏನು ಲಾಭ? ಹುಟ್ಟು ಸಾವುಗಳು ತಪ್ಪಿಸ್ಕೋಬಹುದು, ಪುನರ್ಜನ್ಮ ಇಲ್ಲ, ಮತ್ತು ತಾಯಿಯ ಗರ್ಭದಲ್ಲಿ ಬರೋದಾಗಲಿ ಮತ್ತು ಹುಟ್ಟೋದಾಗಲಿ ಸಾಯೋದಾಗಲಿ ಕೊನೆಯಲ್ಲಿ ಅದರಲ್ಲಿ ಆಗಿರೋ 4 ಒಟ್ಟು 6 ಬದಲಾವಣೆಗಳು ಇರೋದಿಲ್ಲ. ಆದ್ದರಿಂದ ಆನಂದವೇ ಆನಂದ ಅನ್ನೋದೆಲ್ಲ ನಮಗೆ ಗೊತ್ತಿದೆ.
ಅವುಗಳನ್ನು ಮಾಡಿ ಕಾಲಾಂತರದಲ್ಲಿ ಒಂದಾನೊಂದು ಜೀವರಾಶಿಯಲ್ಲಿ ಹುಟ್ಟಿ ಆ ಧರ್ಮಧರ್ಮಗಳ ಫಲವನ್ನು ಅನುಭವಿಸೋಣ ಎನ್ನೋ ಅಭಿನಿವೇಶ ಅಂದರೆ ಅಭಿಮಾನ ಅವೆಲ್ಲ ನಷ್ಟ ಆಗಿಬಿಡುತ್ತೆ. ಮತ್ತು ಹಿಂದೆ ಕೂಡ ಹೇಳೋದು ಅದರ ಲಾಭ ಏನು ಅಂತ, ಯೋಚನೆಗಳು ಮೂರು ಇರೋದಿಲ್ಲ. ಸಿಂಪಲ್ಲಾಗಿ ನಾವು ಹೇಳ್ಕೋಬೇಕು ಅಂತಂದರೆ ಕಂಡ್ರೆ ಅದರಿಂದ ಲಾಭ ಏನು, ಆತ್ಮನ ಕಂಡ್ರೆ ಹೆಣ್ಣು ಹೊಣ್ಣು ಮಣ್ಣು ಆಸೆ ಇರಲ್ಲ, ಯಾವ ಅಷ್ಟು ತೊಗೊಂಡ್ರೆ ಎಲ್ಲ ಬಂದ್ಬಿಡುತ್ತೆ ಅಂತ ಅಷ್ಟೇ. ಅದಕ್ಕಿಂತ ಹೆಚ್ಚಾಗಿ ಕರ್ತೃತ್ವ ಭೋಕ್ತೃತ್ವ ಜ್ಞಾತೃತ್ವ ಇರೋಲ್ಲ. ಅಲ್ಲಿ ಜ್ಞಾತೃತ್ವ ತಗೊಳ್ಳಲ್ಲ, ಕರ್ತೃತ್ವ ಭೋಕ್ತೃತ್ವ ಎರಡು ತಗೊಂತಾರೆ ಸಾಕು. ಜ್ಞಾತೃತ್ವ ಅಂದರೆ ಆತ್ಮನೇ ಜ್ಞಾನ ಸ್ವರೂಪ, ಆ ಎರಡು ತಗೊಂಡ್ರು ಎಲ್ಲವೂ ತಗೊಂಡಂಗೆ ಆಗುತ್ತೆ ಅಂತ ಇಟ್ಕೊಳ್ರಿ. ಆದರೆ ಇಲ್ಲಿ ಹೇಳೋ ನಾವು ಜ್ಞಾತೃತ್ವ ಬೇರೆ, ಆತ್ಮನಲ್ಲಿ ಹೇಳೋ ಜ್ಞಾತೃತ್ವ ಬೇರೆ. ವ್ಯತ್ಯಾಸ ಯಾರಿಗಾದ್ರೂ ಗೊತ್ತಿದೆಯಾ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಈ ವ್ಯವಹಾರದಲ್ಲಿರೋ ಜ್ಞಾತೃತ್ವ ಅರಿವು ಮತ್ತು ಬರೀ ಪಾರಮಾರ್ಥದಲ್ಲಿ ಅರಿವಿನ ಗಟ್ಟಿ, ಇವೆರಡಕ್ಕೂ ವ್ಯತ್ಯಾಸ ಏನು ಅಂತ ಕೇಳ್ತಾ ಇದ್ದೀನಿ. ವ್ಯವಹಾರದ ನಾನು 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 ಅಂತೀವಿ, ದೇಹನ ಇಟ್ಕೊಂಡು ನಾನು ಅಂತೀವಿ ಸರ್. ಜ್ಞಾತೃ ಅಂದ್ರೆ ಅಲ್ಲಿ ಆತ್ಮ ಸ್ವರೂಪ, ಅರಿವಿನ ಸ್ವರೂಪ. ನೀವು ಕ್ರಾಸ್ ಆಗಿ ಹೇಳ್ತಾ ಇದ್ದೀರಿ. ಪಾಯಿಂಟ್ ಏನಲ್ಲಿ ಅಂದರೆ ಅಲ್ಲಿ ವ್ಯವಹಾರ ದೃಷ್ಟಿಯಿಂದ ತ್ರಿಪುಟಿ ಇರುತ್ತೆ. ನನಗೆ ವ್ಯವಹಾರದಲ್ಲಿ ಜ್ಞಾನ ಆಗುತ್ತೆ, ಮನಸ್ಸಿನಿಂದನೇ ಆಗುತ್ತೆ ಅಂತ ಇಟ್ಕೊತೀವಿ. ಆದರೆ ಮನಸ್ಸಿನ ಹಿಂದೆಗಡೆ ಆತ್ಮನಿಂದ ಸಾಲ ತೊಗೊಂಬಂದ ಜ್ಞಾನ ತೋರಬೇಕು ಅನ್ನೋದು ನಮಗೆಲ್ಲ ಗೊತ್ತಿದೆ. ಇಲ್ಲಿ ತ್ರಿಪುಟಿ ಇರಬೇಕು ಅಂದರೆ ಎಲ್ಲದಕ್ಕೂ ಒಂದು ತ್ರಿಪುಟಿ ಇದ್ದೇ ಇರುತ್ತೆ, ಮೂರು. ಅದಕ್ಕೆ ಮುಕ್ಕುಪ್ಪೆ ಅಂತೀವಿ. ಇವಾಗ ಜ್ಞಾನ ತಗೊಳ್ರಿ, ಜ್ಞಾತೃ ಜ್ಞಾನ ಜ್ಞೇಯ. ಕರ್ಮ ತಗೊಳ್ರಿ, ಕರ್ತೃ ಕರ್ಮ ಕ್ರಿಯಾ. ಭೋಗ್ಸ ತಗೊಳ್ರಿ, ಭೋಕ್ತೃ ಭೋಗ ಭೋಗ್ಯ. ಇದಿರುತ್ತೆ. ಈಗ ನೀವು ಆತ್ಮನಲ್ಲೂ ಜ್ಞಾನ ಅಂತೀವಿ, ಅರಿವಂತೀವಿ, ಅಲ್ಲಿ ಇದರ ಗೋಜಿಲ್ಲ, ದ್ವೈತ ಇಲ್ಲ, ತ್ರಿಪುಟಿಗಿಲ್ಲ, ದ್ವೈತ ಎಂಥದ್ದು ಇಲ್ಲ, ಬರೀ ಅರಿವು. ಅಷ್ಟು ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಆ ಒಟ್ಟಿನಲ್ಲಿ ನಾವು ತಗೊಳ್ಳುವಾಗ ಮೋಕ್ಷಕ್ಕೆ ಜನರಲ್ ಆಗಿ ಇವೆರಡನ್ನು ಹೇಳ್ತಾರೆ, ಕರ್ತೃತ್ವ ಭೋಕ್ತೃತ್ವ. ಜ್ಞಾತೃತ್ವ ಯಾಕೆ ಹೇಳಲ್ಲ ಅಂದರೆ ಮನಸ್ಸಿನಲ್ಲೂ ಒಂದು ಜ್ಞಾನ ಇದೆ, ಅಲ್ಲಿ ಜ್ಞಾನ ಆಗುತ್ತೆ ವ್ಯವಹಾರ ದೃಷ್ಟಿಯಿಂದ. ಬಟ್ ಅದ್ರ ಹಿಂತಡಿಕೆ ಆತ್ಮ ಇರಬೇಕಲ್ಲ ಬೇರೆ. ಬಟ್ ಇಲ್ಲೂ ಕೂಡ ಅದನ್ನು ಜ್ಞಾನ ಅಂತ ಕರೀತಾರೆ. ಬಟ್ ವ್ಯತ್ಯಾಸ ಅಷ್ಟೇ, ಅದನ್ನು ತಿಳ್ಕೊಂಡ್ರೆ ಸಾಕು ಅಂತ ಅಷ್ಟೇ. ಒಟ್ಟಿನಲ್ಲಿ ಈ ಆತ್ಮನ ಬಿಟ್ಟು ಮಿಕ್ಕಿರೋದೆಲ್ಲ ನಾನು ನನ್ನದು, ಅಹಂ ಮಮ ಮಾಮ, ಅದಿರುತ್ತೆ. ಯಾರಿಗೆ ತಿಳ್ಕೊಳ್ಳದೆ ಇರೋರಿಗೆ ಆ ನಷ್ಟ ಏನೋ ಹೇಳ್ದನಲ್ಲ, ನಮ್ಮ ವಾಚ್ಮೆನ್ದು ಮಗನ ಕಳ್ಕೊಂಡ, ಒಂದು ತಿಂಗಳಾಯಿತು, ನೆನ್ನೆ ಕೂಡ ಫೋನ್ ಮಾಡಿದ್ರೆ ಅವನು ಮುಖ ನೋಡಿದ್ರೆ ಕಣ್ಣು ಕಣ್ಣು ಒರೆಸ್ಕೊತ ಇದ್ದಾನೆ, ಎರಡು ಕೈ ಇಟ್ಕೊಂಡು ತಲೆನ ತೋರಿಸ್ಕೊಂಡು ಕೂತಿದ್ದಾನೆ. ಗಂಡ ಹೆಂಡತಿ ಇಬ್ಬರು, ಕೆಲಸ ಇಲ್ಲ ಅಲ್ಲಿ. ಎಷ್ಟೋ ವರ್ಷ ಇರ್ತದೆ, ಒಂದು 6 ತಿಂಗಳಿಂದನೂ 1 ವರ್ಷ 2 ವರ್ಷದಿಂದ ಕೆಲಸನೇ ಇಲ್ಲ. ಆಶ್ರಮದಲ್ಲಿ ಕೆಲಸ ಮಾಡಿದ್ವಿ 3 ತಿಂಗಳು, 3 ತಿಂಗಳೆಲ್ಲ ಮಗುನ ಕಳ್ಕೊಂಡಿದ್ವಿ. ಇಷ್ಟೆಲ್ಲ ಇದು ಯಾಕೆ, ನಾನು ನನ್ನದು ಅನ್ನೋದ್ರ ಮೇಲೆ ಅಭಿಮಾನ ನೋಡಿದ್ದೆ. ಇದು ಇದು ಬರುತ್ತೆ. ಈ ವಿಚಾರಗಳು ಕೇಳಿದ್ರೆ ಅಷ್ಟಿರೋದಿಲ್ಲ, ತತ್ವದಲ್ಲಿ ನಿಂತರೆ ಅಂತೂ ಹೇಳ್ಬೇಕ ಹೇಗೆ, ಚಿಟ್ಕೆ ಚಿಟ್ಕೆ ಹೊಡೆದಂಗೆ ಹೋಗ್ಬಿಡುತ್ತೆ, ಹಾಗಿರುತ್ತೆ. ಇದು ಲಾಭ. ಲಾಭ ಏನು ಅಂತ ಕೇಳ್ತಾ ಇದ್ದಾರೆ ತಿಳ್ಕೊಳ್ಳೋದ್ರಿಂದ. ಅದು ಈಗ ವಿಶ್ವಾಮಿತ್ರ ನಮ್ಮ ವಸಿಷ್ಠರ 100 ಜನ ಮಕ್ಕಳನ್ನ ಸುಟ್ಟಾಕ್ಬಿಡ್ತಾನೆ. ವಸಿಷ್ಠರ ಕೋಪ ಬಂತ ಅತ್ರ ಅಥವಾ ಅವರು ಅದರ ಮೇಲೆ ನಾನು ನನ್ನದು ಅನ್ನೋ ಮೋಹ ಅಭಿಮಾನ ಇತ್ತ ಅವ್ರಿಗೂ, ಅವರ ಹೆಂಡತಿ ಅವ್ರ ಹೆಂಡತಿ ಹೆಸರೇನ, ಅವರು ಅತ್ರು ಕಣ್ಣಲ್ಲಿ, ಇಬ್ಬರಿಗೂ ವ್ಯತ್ಯಾಸ ಎಷ್ಟಿದೆ ನೋಡಿ. ಈ ವ್ಯತ್ಯಾಸ ಅದು ಆಗೋದಿಲ್ಲ ಮುಕ್ತನಿಗೆ, ಲಾಭ ಲಾಭ ಅಲ್ವಾ ಅಂತ ಹೇಳ್ತಾರೆ. ಇನ್ನ ಆತ್ಮನಲ್ಲದನ್ನು ಹುಟ್ಟುಗಟ್ಕೊಂಡಿರ್ತೀವಿ ನಾವು. ಅದರ ಚಿತ್ತವುಳ್ಳವನಿಗೆ ಎಲ್ಲಿಯವರೆಗೆ ಇರುತ್ತೋ ಅಲ್ಲಿವರೆಗೂ ಅದು ಇಟ್ಟಾಡಿಸ್ಕೊಂಡು ಹೊಡೆಯುತ್ತೆ. ನೀವು ಕನಸ್ಕೋಗ್ಬೇಕು, ಅಲ್ಲೂ ಬಿಡೋದಿಲ್ಲ. ಹಾಗೆ ಮತ್ತೆ ಸತ್ತು ಮತ್ತೆ ಹುಟ್ಟು ಬಂದ್ರಿ, ಸತ್ತಾಗ ನೀವು ಅನಸ್ತೀಶಕ್ಕೆ ಹೋದಾಗ, ನಿದ್ದೆಗೆ ಹೋದಾಗ, ಮಹಾಪ್ರಳಯವಾದಾಗ, ತಾತ್ಕಾಲಿಕವಾಗಿರಲ್ಲ. ಮತ್ತೆ
ಸತ್ರೆ ಹುಟ್ಟು ಬರ್ತಾನೆ, ಮಹಾಪ್ರಳಯ ಆದರೆ ತಿರ್ಗ ಹುಟ್ಟು ಬರ್ತಾನೆ, ಮಲಗಿದ್ರೆ ಬೆಳಗ್ಗೆ ಎದ್ದ ಮೇಲೆ ಮತ್ತೆ ಅದೇ ರಾಮಾಯಣ, ಅನಸ್ತೀಷೆ ಹೋದರೆ ಅನಸ್ತೀಷೆ ಆದರೆ ಎಫೆಕ್ಟ್ ಇರೋವರೆಗೂ ಅದು ಮತ್ತೆ ವಾಪಸ್ ಹಾಗೆ ಎಲ್ಲವೂ ಹಾಗಾಗಿ ಇರುತ್ತೆ. ಅದು ತಾತ್ಕಾಲಿಕ, ಅಲ್ಲಿ ಮನಸ್ಸು ಲೈವ್ ಆಗಿರುತ್ತೆ, ಎಲ್ಲ ಗೊತ್ತು ನಮಗೆ. ಈ ಅಭಿನಿವೇಶ, ಅಭಿನಿವೇಶ ಅಂತಂದರೆ ನಾನು ನನ್ನದು ಅನ್ನೋ ಮಮಕಾರ, ಅಟ್ಯಾಚ್ಮೆಂಟು, ತಾದ್ಯಾತ್ಮ, ಇದು ಗ್ರಹ ಅಂತಾರೆ. ಅದು ಹೋಗ್ಬಿಟ್ರೆ ಆಗ ಹೇಗೋಗುತ್ತೆ? ಈಗ ನಮಗೆ ಕಾಯಿಲೆಗಳಲ್ಲಿ ಮೂರು ಥರ ಕಾಯಿಲೆಗಳಿವೆ. ಒಂದು ಫಿಸಿಕಲ್ ಆ್ಯಂಡ್ ಮೆಂಟಲ್ ಡಿಸೀಸಸ್ ಅಂತೀವಿ ನಾವು. ಇವಕ್ಕೆ ನಮ್ಮ ಆಯುರ್ವೇದದಲ್ಲಿ ಔಷಧಿ ಹೇಳ್ತಾರೆ, ಮಣಿ ಮಂತ್ರ ಔಷಧ. ನಾವು ನೋಡಿದ್ದೀವಿ, ನಮ್ಕ ಮಾಡಿಕೊಡ್ರಿ, ನಾಗೇಂದ್ರಜಿಯವ್ರದ್ದು ಆ ಪುಸ್ತಕದ ತಗೊಂಡು ಹೇಗೆ ನಮಗೆ ಕಾಯಿಲೆಗಳು ವಾಸಿಯಾಗುತ್ತೆ ಅಂತಂದ್ಬಿಟ್ಟು ಎಲ್ಲ ಡೀಲ್ ಮಾಡಿದ್ವಿ, ಆ ಹಿಂದಿನ ರೋಗಗಳು ಎಲ್ಲ. ಅದರಲ್ಲಿ ಮೂರನೇ ಕಾಯಿಲೆ ಭವರೋಗ. ಭವರೋಗ ಅಂದರೆ ಏನು? ಪುನರಪಿ ಜನನಂ ಪುನರಪಿ ಜಠರಂ ಪುನರಪಿ ಜನನಂ ಪುನರಪಿ ಮರಣಂ ಜಠರೇಶಯನಿ ಅಂತ. ಅದು ಅದನ್ನು ತಪ್ಪಿಸ್ಕೊಳ್ಳೋ ಸೈಕಲ್ ಇದು. ಇದು ಯಾತ್ರಿಂದ ಹೋಗುತ್ತೆ? ಅದು ಮಣಿ ಮಂತ್ರ ಔಷಧದಿಂದ ಹೋಗ್ಬೋದು, ಫಿಸಿಕಲ್ ಆ್ಯಂಡ್ ಮೆಂಟಲ್ ಕಾಯಿಲೆಗಳು. ಆದರೆ ಈ ಪಾರಮಾರ್ಥಿಕ ಕಾಯಿಲೆ, ಈ ಭವರೋಗ, ಭವರೋಗ ಅದು ನಿಮಗೆ ಜ್ಞಾನದಿಂದಲೇ ಹೋಗೋದು. ಅದು ಅವಿದ್ಯೆಯಿಂದ ಇದೆ, ಅಜ್ಞಾನದಿಂದ ಆ ಕಾಯಿಲೆ ಬಂದಿದೆ. ಜ್ಞಾನದಿಂದಲೇ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಲಾಭ ಏನು ಅನ್ನೋದಕ್ಕೆ ಹೇಳ್ತಾ ಇದ್ದಾರೆ. ಎಲ್ಲಿವರೆಗೂ ನಿಮಗೆ ಚಿತ್ತದಲ್ಲಿ ಅದರ ದೃಢವಾದ ನಂಬಿಕೆ ಇರುತ್ತೋ, ನಾನು ನನ್ನದು ಹಾವು ಅಂತ ಎಲ್ಲಿವರೆಗೂ ನಿಮ್ಗೆ ನಂಬಿಕೆ ಇರುತ್ತೋ ಅಲ್ಲಿವರೆಗೂ ನಿಮ್ಗೆ ಭಯ ಹೋಗುತ್ತಿಲ್ಲ ಸ್ವಾಮಿ. ಮತ್ತೆ ಏನು ಮಾಡಬೇಕು, ಹಗ್ಗ ಕಾಣೋವರೆಗೂ ಹೋಗೋದಿಲ್ಲ. ಹಾಗೆ ನಿಮ್ಮ ನಿಜವಾದ ಸ್ವರೂಪದ ಅರಿವು ಆಗೋವರೆಗೂ ಇಲ್ಲಿ ನೀವು ಏನು ಹೇಳಿದ್ರು ಕೂಡ ಥಿಯರಿ ಪುಸ್ತಕ ಬರಿಬೋದು, ಪ್ರವಚನ ಮಾಡ್ಬೋದು, ನಿಮಗೆ ಆಶ್ರಮಗಳಿರ್ಬೋದು, ಬೇಕಾದಷ್ಟು ಶಿಷ್ಯರಿರ್ಬೋದು, ಕೊಟ್ಟದ್ದು ಮಾತ್ರ ಬಿಡೋದಿಲ್ಲ ಸ್ವಾಮಿ. ಮತ್ತೆ ಒದ್ಕೊಂಡು ಬರುತ್ತೆ ಈ ಕುಟ್ಟು ಎಲ್ಲವೂ ಕೂಡ ತಪ್ಪಿಸ್ಕೊಳಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇರೋದು. ಹಾಗೆ ಯಾಕೆ ಹಗ್ಗವನ್ನು ಕಂಡಿಲ್ಲ, ಹಾವಿನ ಭಯ ಹೋಗುತ್ತಿಲ್ಲ, ಆತ್ಮನ ಕಂಡಿಲ್ಲ, ಆತ್ಮನ ಅನುಭವ ಆಗಿಲ್ಲ, ಆದ್ದರಿಂದ ಮತ್ತೆ ಈ ಕಾಮಕ್ರೋಧಗಳು ಹೋಗೋದಿಲ್ಲ, ಹಾಗೇ ಇರುತ್ತೆ. ಇವಿಷ್ಟು ನಮಗೆಲ್ಲ ಗೊತ್ತಿದೆ ಎಂಬ ಶ್ರುತಿಯಲ್ಲಿ ಹೇಳಿರುವಂತೆ ಹಾಗೆ ಜ್ಞಾನಿಗೆ ಪಾಪ ಪುಣ್ಯಗಳ ಅಂಟಿರೋದಿಲ್ಲ. ಯಾವಾಗ ಪಾಪ ಪುಣ್ಯ ಅಂತಂದಿದ್ದ ತಕ್ಷಣ ಹಿಂದೆ ಏನು ಹೇಳ್ತವೆ ಲೆಕ್ಕ ಹಾಕ್ಕೊಂಬಿಡ್ರಿ. ಪಾಪ ಪುಣ್ಯ ಹೇಳ್ತಾರೆ, ಪಾಪ ಪುಣ್ಯ ಅಂದರೂ ಒಂದೇ, ನಾವು ಅನುಭೋಗಿಸ್ತಾ ಇರೋ ಈ ರೋಗ ರುಜಿನಗಳು, ಈಗ ನಾವು ಏನಾಗಿರ್ತೀವೋ ಅದು, ಅವುಗಳು ಯಾವುದೂ ಇರೋಲ್ಲ. ಅಂದರೆ ಪಾಪ ಪುಣ್ಯಗಳಿಲ್ಲ, ಅಂದರೆ ಧರ್ಮ ಧರ್ಮಗಳಿಲ್ಲ, ಧರ್ಮ ಧರ್ಮಗಳಿಲ್ಲದಿದ್ದರೆ ಶರೀರ ಇಲ್ಲ, ಶರೀರ ಇಲ್ವ ಶರೀರನೇ ಇಲ್ಲದೇ ಇದ್ರೆ ಇನ್ನೇನಿರುತ್ತೆ? ಮತ್ತೆ ಆ ಒಂದು ನರಿ ನದಿಯಲ್ಲಿ ಕೊಚ್ಕೊಂಡು ಹೋಗ್ತಾ ಇತ್ತು, ಪ್ರಪಂಚ ಮುಳುಗೋಗ್ತಾ ಇದೆ ಬನ್ರಪ್ಪೋ ಅಂತ ಕಿಚ್ಕೊಂತಂತೆ. ಎಲ್ಲರೂ ಹೋಗಿ ಎಲ್ಲಿ ಪ್ರಪಂಚ ಮುಳುಗೋಗ್ತಾ, ಮೊದಲು ನಾನು ಎತ್ತ್ರಿ ಅಂತಂತೆ. ನೀರಿಂದ ಎತ್ತದ ಮೇಲೆ ಎಲ್ಲಿ ಪ್ರಪಂಚ ಮುಳುಗೋಗ್ತಾ ಇದೆ ಅಂದರೆ ನಾನು ಸತ್ರೆ ಪ್ರಪಂಚ ಎಲ್ಲಿರುತ್ತೆ ಅಂತ ಹೇಳ್ತಂತ. ಹಾಗೆ ನಾನು ಈ ನಾನು ಅನ್ನೋನಿಲ್ಲದೇ ಇದ್ರೆ ಪ್ರಪಂಚ ಎಲ್ಲಿರುತ್ತೆ? ನಮಗೆ ನಿದ್ದೆ ತಾತ್ಕಾಲಿಕವಾಗಿರೋದು, ಅದಕ್ಕೆ ಪ್ರಪಂಚ ಇರೋಲ್ಲ. ಅದು ನಮ್ಗೆ ಎಚ್ಚರದಲ್ಲಾಗಬೇಕು ನೋಡ್ರಿ. ಇದನ್ನೇ ಮೋಕ್ಷ ಅನ್ನೋದು. ಇಷ್ಟು ಫಲಗಳನ್ನ ಹೇಳಿದೆ. ಪರಮಾತ್ಮನಿಗೆ, ಪರಮಾತ್ಮನಿಗೂ ಅವನಿಗೂ ಪರಮ ಸಾಯುಜ್ಯವು ಏರ್ಪಡೋದು. ಅವನೇ ಪರಮಾತ್ಮ. ಇನ್ನು 53ನೇ ಮಂತ್ರ, ಹೇತುಫಲಾವೇಶವು ಇರುವವರಿಗೆ ಸಂಸಾರವು ಹರಡಿಕೊಂಡಿರುತ್ತೆ. ಯಾರು ಮುಕ್ತರಾಗಿರಲ್ವೋ, ಈ ಹೇತುಫಲಗಳು ಅಂದರೆ ಈ ಪಾಪ ಪುಣ್ಯಗಳಿಂದ ಶರೀರ, ಶರೀರದಿಂದ ಪಾಪ ಪುಣ್ಯಗಳು, ಬೀಜದಿಂದ ಮರ, ಮರದಿಂದ ಬೀಜ, ಇವು ವಿಚಾರ ಮಾಡಿದ್ರೇ ಹೊಂದೋದಿಲ್ಲ ಅಂತ ಇರೋದೇ. ಹಗ್ಗ ತಿಳ್ಕೊಳ್ದೇ ಇರೋವರೆಗೂ ಹಾಗಿರೋದೆ. ಆತ್ಮನ ತಿಳ್ಕೊಳ್ಳೋವರೆಗೂ ಪ್ರಪಂಚ ಇರೋದೇ. ಈ ಹೇತುಫಲ ವೇಷವು ಸವದ ಮೇಲೆ ಸಂಸಾರವನ್ನು ಪಡೆಯದೇ ಇರ್ತಾನೆ. ಸವದ ಮೇಲೆ ಅಂದರೆ ಅವು ಇಲ್ದಂಗೆ, ಅಂದರೆ ನಮಗೆ ನಿಜವಾದ ಜ್ಞಾನ ಆದರೆ ಇದಿರೋಲ್ಲ. ಏಕೆಂದರೆ ಹಾಗೆ ಸಂಸಾರಕ್ಕೆ ಕಾರಣವಾದ ಧರ್ಮ ಧರ್ಮಗಳಿಲ್ಲ. ಯಾವಾಗ ಧರ್ಮ ಧರ್ಮ ಇಲ್ಲ, ಶರೀರ ಇಲ್ಲ. ಇಲ್ಲಿ ಇದು ಅಂದರೆ ಇದನ್ನು ಓದಿಸಿರೋ ಸ್ವಾಮಿಗಳು ಒಂದೇ ಒಂದು ಲೈನಲ್ಲಿ ಆನ್ಸರ್ ಬರೆದ್ಬಿಡ್ತಾರೆ.
ಆ 43ನೇ ಮಂತ್ರಕ್ಕೆ. ನಾನು ಕರ್ತೃಭೋಕ್ತೃ ಸ್ವರೂಪನೆಂಬ ಅಭಿಮಾನ ಹೋಗುವುದೇ ಮೋಕ್ಷ. ಇಲ್ಲಿ ನೋಡ್ರಿ, ನಾನು ಈ ಶರೀರ, ನಾನು ಅಹಂ, ಮತ್ತೆ ಮಮಃ ನನ್ನದು. ಇಲ್ಲೇ ಹೇಳಿದ್ದು, ಇಲ್ಲಿ ಹೇಳುವಾಗ ಎರಡನ್ನು ಹೇಳ್ತಾರೆ, ಕರ್ತೃ ಭೋಕ್ತೃ. ಜ್ಞಾತೃ ಯಾಕೆ ಹೇಳಲಿಲ್ಲ ಅಂದರೆ ಪ್ರಭು ಈ ಕಾರಣದಿಂದ ಅಷ್ಟೆ. ಆದ್ದರಿಂದ ಕರ್ತೃಭೋಕ್ತೃ ತಗೊಂಡ್ರೆ ಸಾಕು. ಮತ್ತೆ ಕರ್ತೃತ್ವ ಭೋಕ್ತೃತ್ವ ವ್ಯವಹಾರ ದೃಷ್ಟಿಯಿಂದ ಜ್ಞಾತೃತ್ವ ಸೇರಿಸ್ಕೊಂಡ್ರು ಕೂಡ ಇದಕ್ಕೆ ಪ್ರಮಾತೃತ್ವ. ಶರೀರ ನಾನು ಅನ್ಕೊಳ್ತೀವಲ್ಲ, ಅದನ್ನೇ ಪ್ರಮಾತೃತ್ವ. ಈ ಅಭಿಮಾನ ಹೋದರೆ ಮೋಕ್ಷ, ನಾನು ಹೋದರೆ ಹೋದೇನು ಅಂತ ಕನಕದಾಸರು ಹೇಳ್ತಾರಲ್ಲ, ಇದು ಅಲ್ಲ. ಎಲ್ಲಿವರೆಗೆ ನಾನು ಧರ್ಮಗಳನ್ನು ಮಾಡಿ ಅವುಗಳ ಫಲವನ್ನು ಅನುಭವಿಸುವ ಸ್ವಭಾವದವನು ಅನ್ನೋ ಅಭಿಮಾನ ಇದ್ದುಕೊಂಡಿರುತ್ತೋ ಅಲ್ಲಿವರೆಗೂ ಸಂಸಾರ ಹೋಗುತ್ತಿಲ್ಲ, ಬಿಡುವುದಿಲ್ಲ. ಈ ಅಭಿಮಾನ ನಾನು ನನ್ನದು ಅಹಂ ಮಮಃ ಇಲ್ಲವಾಗ್ಬಿಟ್ರೆ ಸಂಸಾರ ಇರುವುದಿಲ್ಲ. ಕಾರಣವಿದ್ದರೆ ಅಲ್ಲೇ ಕಾರ್ಯ ಇರೋದು. ಆದ್ದರಿಂದ ಬೀಜ ಇದ್ದರೆ ಮರ ಹಾಡಬೇಕು. ಮತ್ತೆ ನಿಮಗೆ ಮೋಕ್ಷ ಆದಾಗ ಏನಾಗುತ್ತೆ, ಆ ಬೀಜಗಳೆಲ್ಲ ಸುಟ್ಟು ಭಸ್ಮ ಮಾಡಿಬಿಟ್ಟಿರುತ್ತೆ ಹಾಗೆ ಅಂತ ಹೇಳ್ತೀವಲ್ಲ ಹಾಗೆ. ವೇದಾಂತದ ಅರ್ಥದಲ್ಲಿ ನೋಡಿಕೊಂಡ್ರೆ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಇದನ್ನು ನಮ್ಮ ವೇದ ಉಪನಿಷತ್ಗಳಲ್ಲೂ ಹಾಗೆ ತಿಳಿಸ್ಕೊಡ್ತಾರೆ. ಆದರೆ ನಿಜವಾದ ಅರ್ಥದಲ್ಲಿ ನಾವು ಸರಿಯಾಗಿ ವಿಚಾರ ಮಾಡಿದ್ರೆ ಹಾವು ಅಂದಿಲ್ಲ, ಇಂದಿಲ್ಲ, ಮುಂದಿಲ್ಲ ಅಂತ ಗೊತ್ತಾಗುತ್ತಲ್ಲ. ಹಾಗೆ ಇವು ಯಾವುದೋ ಇದ್ರೆ ಅಲ್ವಾ ಬೀಜ. ನೀವು ಅದನ್ನು ಹುರಿಯೋದು ಮತ್ತು ಹುರಿದಿರೋ ಬೀಜ ಹುಟ್ಟಲ್ಲ. ಇಷ್ಟೆಲ್ಲ ರಾಮಾಯಣ ಅಲ್ಲಪ್ಪ. ಅವಲ್ಲಿ ಏನಾಗುತ್ತೆ ಅಂದರೆ ಹಾವಿದೆ ಸ್ವಾಮಿ, ಹಾವಿಗೆ ಹಲ್ಕಿ ತಾಕ್ಬಿಟ್ಟಿದ್ದೀವಿ. ಹಾಗಲ್ಲ, ಫಸ್ಟ್ ಆಫ್ ಆಲ್ ಹಾವು ಇಲ್ಲ, ಹಲ್ಕಿ ತಾಕೋದು ಆಮೇಲೆ. ಇಲ್ಲಿ ಬೀಜ ಇರುತ್ತೆ, ಬೀಜನ ನಾವು ಉರಿದು ಬಿಟ್ಟರೆ ಬೀಜ ಮತ್ತೆ ಮರ, ಅದು ಗಿಡ ಕೊಡೋದಿಲ್ಲ, ಮರ ಆಗೋದಿಲ್ಲ ಅಂತಾರಲ್ಲ, ಹಾಗಲ್ಲ. ಫಸ್ಟ್ ಆಫ್ ಆಲ್ ಬೀಜ ಇಲ್ಲ, ಮರ ಇಲ್ಲ. ಕಾರ್ಯಕಾರಣ ಭಾವ ನೋಡಿದ್ರೆ ಒಂದು ಇಲ್ಲ. ವ್ಯವಹಾರದಲ್ಲೇ ನಾವು ಬರೀ ಯುಕ್ತಿಯಿಂದಲೇ ಅದಕ್ಕೆ ಬೆಲೆ ಇಲ್ಲ, ಇನ್ನು ಅನುಭವದಿಂದ ಎಲ್ಲಿರುತ್ತೆ ಹೀಗೆ ತಗೋಬೇಕು ನಾವು. ಆದ್ದರಿಂದ ಕಾರಣ ಇದ್ರೆ ಅಲ್ಲ ಕಾರ್ಯ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ಸಲ್ಲದ ಭಾವನೆಯನ್ನು ಅತ್ಯಂತವಾಗಿ ನೀಕೊಂಡ್ಬಿಟ್ರೆ ವಿವೇಕಿಯಾದವನು ಆತ್ಮತತ್ವದಲ್ಲಿ ನಿಂತವನು ಅಜದ್ವಯ ಆತ್ಮವಿದ್ಯೆಯನ್ನು ಸಂಪಾದಿಸಿಕೊಳ್ತಾನೆ ಅಂತ. ಈಗ ಜನ್ಮನಾಶಗಳು ಅವಿಧ್ಯಕವೇ. ಮತ್ತೆ 57ನೇ ಮಂತ್ರ 57ನೇ ಮಂತ್ರ ಇಟ್ಕೋಣ, ನಿಮಗೆ ಜಾಪಕಾದೆ ಬರುತ್ತೆ. ಸಮೃದ್ಧಿಯ ದೃಷ್ಟಿಯಿಂದ ಎಲ್ಲವೂ ಹುಟ್ಟುತ್ತದೆ, ಆದ್ದರಿಂದ ಶಾಶ್ವತವೆಂಬುದು ಎಲ್ಲ. ಪರಮಾರ್ಥ ದೃಷ್ಟಿಯಿಂದ ಎಲ್ಲವೂ ಅಜವೇ. ಇಲ್ಲಿ ಸಮೃದ್ಧಿ ಅಂತ ಒಂದು ವರ್ಡ್ ಉಪಯೋಗಿಸಿದ್ರು ಅದು ವ್ಯವಹಾರ ದೃಷ್ಟಿ ಅಂತಿಟ್ಕೊಂಡ್ರು ಎಲ್ಲ ಹೊಂದುತ್ತೆ. ಪರಮಾರ್ಥ ದೃಷ್ಟಿ, ವ್ಯವಹಾರ ದೃಷ್ಟಿ. ಇಲ್ಲಿ ಜಾತಿ ಅಂತಂದಿದ್ದ ತಕ್ಷಣ ಜಾತಿವಾದ ಅಜಾತಿವಾದ. ಇಲ್ಲಿ ಜಾತಿ ಅಂದಿದ್ದ ತಕ್ಷಣ ಯಾರೋ ಎಲ್ಲರೂ ಸೇರ್ಕೊಂಡ್ಬಿಡ್ತಾರೆ, ದರ್ಶನಕಾರರು, ಬುದ್ಧಿಸಮ್ನವರು, ಆಮೇಲೆ ವೆಸ್ಟರ್ನ್ ಫಿಲಾಸಫರ್ಸು, ಚಾರ್ವಾಕರ್ ಅವರೇ, ಇವರು ಎಲ್ಲರ ಸೈಂಟಿಸ್ಟು ಎಲ್ಲ ಸೇರ್ಕೊಂಡ್ಬಿಡ್ತಾರೆ. ಜಾತಿ ಅಂದರೆ ಉಕ್ಕುತ್ತೆ ಅಂತ ಹೇಳೋರು. ಅದು ಅವಿದ್ಯಕ, ವ್ಯವಹಾರದ ದೃಷ್ಟಿಯಿಂದ ಕನಸಿನ ಹಾಗೆ. ಇನ್ನು ಅಜಾತಿವಾದ ಪಾರಮಾರ್ಥಿಕ ದೃಷ್ಟಿ. ಅಜಾತಿ ಅಂದರೆ ಆತ್ಮನು ಹುಟ್ಟಲ್ಲ, ಆತ್ಮನಿಂದ ಯಾವುದು ಹುಟ್ಟಲ್ಲ ಅನ್ನೋದು ಪಾರಮಾರ್ಥಿಕ. ಇಲ್ಲಿ ಅವನಿಗೊಂದು ಪ್ರಶ್ನೆ ಬರ್ತಾ ಇದೆ, ಮತ್ತೆ ಪ್ರಶ್ನೆ ಎತ್ತಾ, ಈ ಅಜನಾದ ಆತ್ಮನಿಗಿಂತ ಬೇರೆಯಾಗಿ ಏನೂ ಇಲ್ಲ ಅಂತ ಹೇಳಿದ ಮೇಲೂ ಹೇತು ಫಲಗಳಿಗೆ ಸಂಸಾರಕ್ಕೆ ಉತ್ಪತ್ತಿ ಉಂಟು ಅಂತ ಹೇಳ್ತಿರಲ್ಲ, ಇದು ವಿರುದ್ಧ ಅಲ್ವೇ? ಒಂದು ಸಾರಿ ಹಂಗೆ ಹೇಳ್ತೀರ, ಒಂದು ಸಾರಿ ಹಿಂಗೆ ಹೇಳ್ತೀರ, ಏನು ಸ್ವಾಮಿ ವಿರುದ್ಧ ಅಲ್ವಾ ಅಂತ ಅವನು ಅರ್ಥ ಮಾಡ್ಕೊತ ಇಲ್ಲ. ವ್ಯವಹಾರ ದೃಷ್ಟಿ, ಪರಮಾರ್ಥ ದೃಷ್ಟಿ, ಒಂದು ಸಾರಿ ಹೇಳ್ತೀವಿ ವ್ಯವಹಾರ ದೃಷ್ಟಿಯಿಂದ ಇರುತ್ತೆ, ನೀನು ಹಗ್ಗ ತಿಳ್ಕೊಳ್ತಾ ಇರೋ ಹಾವು ಹಾವಿನ ಪೈ ಇರೋದೆ. ಸ್ವಾಮಿ ನೀವು ಒಂದ್ಸಾರಿ ಹಾವಿಲ್ಲ ಅಂತೀರಾ, ಇನ್ನೊಂದ್ಸಾರಿ ನೀನು ಹಗ್ಗ ತಿಳ್ಕೊಳ್ತಾ ಇದ್ರೆ ಹಾವಿನ ಪೈ ಹೋಗೋದಿಲ್ಲ ಅಂತೀರಲ್ಲ, ಏನು ಹೇಳಿ ಹಾಗೆ. ಇದು ಅವಿದ್ಯಾಕಲ್ಪಿತವಾಗಿರುವ ವ್ಯವಹಾರ ದೃಷ್ಟಿ. ಅವಿದ್ಯೆ ಇರೋವರೆಗೂ, ಹಾವು ಅಂತ ನೀನು ತಪ್ಪಾಗಿ ತಿಳ್ಕೊಂಡಿರೋವರೆಗೂ ನಿನಗೆ ಆ ಹಾವಿನ ಪೈ ಹೋಗೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ಈ
ನಿನಗೆ ಆತ್ಮನ ತಿಳ್ಕೊಳ್ಳೋವರೆಗೂ ನೀನು ಆತ್ಮ ಅಂತ ಪುಸ್ತಕಗಳಲ್ಲಿ ಕೇಳಿರ್ಬೋದು, ತಿಳ್ಕೊಂಡಿರ್ಬೋದು, ನಿನಗೆ ಪ್ರಪಂಚ ಸತ್ಯ, ನಿನಗೆ ಆತ್ಮ ಸತ್ಯ ಅಲ್ಲ. ಆದ್ದರಿಂದ ನೀನು ಪ್ರಪಂಚ ಸತ್ಯವಾಗಿರೋದ್ರಿಂದ ಇದು ಕನಸಿನಲ್ಲಿದ್ದಾಗ ಹೇಗೆ ಅದು ಸತ್ಯವಾಗಿರುತ್ತೋ ಈ ಎಚ್ಚರದ ಪ್ರಪಂಚ ಅಷ್ಟೇ ಸತ್ಯವಾಗಿರೋದ್ರಿಂದ ಇಟ್ಟು ಆಡಿಸ್ಕೊಂಡು ಉಳಿಯುತ್ತೆ. ಶನಿ ಕಾಟ ಮತ್ತು ಈ ಗರ್ಗೆ ಕಾಲ, ರಾಹುಕಾಲ, ಆ ಕಾಲ, ಈ ಕಾಲ ಎಲ್ಲವೂ ಇರುತ್ತೆ ನೋಡ್ರಿ. ನಮ್ಮ ದೇಹವನ್ನು ಸತ್ ಮೇಲೆ ಡೊನೇಷನ್ ಮಾಡ್ರಿ ಅಂದರೆ ನಾವು ಕೊಡೋದಕ್ಕೆ ಇನ್ನು ಮುಂದೆ ನೋಡ್ತೀವಿ ಹೇಗಿದೆ ನೋಡ್ರಿ. ಎಷ್ಟು ಸತ್ ಮೇಲೆ ಅದರಲ್ಲಿ ಏನೂ ಇಲ್ಲ ಅಂತ ನಮಗೆ ಗೊತ್ತಿದ್ರೂ ಕೂಡ ಅದರ ಮೇಲೆ ನಾನು ನನ್ನದು ಅನ್ನೋ ಮಮಕಾರ ಹೇಗಿದೆ ಅದಕ್ಕೆ ಹೋಗೋದಿಲ್ಲ ಅಷ್ಟು. ಆದ್ದರಿಂದ ಹೇಳೋವಾಗ ಹೇಳ್ಬಿಡ್ತೇವೆ, ಮುಕ್ನಾಗ್ಬಿಡ್ತೀನಿ ನಾನು ಅಂತ. ಎಲ್ಲಿ ಸತ್ತಿರೋ ದೇಹದ ಮೇಲೆ ಮೋಹ ಬಿಡಲಿ ನೋಡೋಣ. ದೇಹದ ಮೇಲೆ ಸತ್ತಿರೋ ದೇಹ ನಾನಲ್ಲ ಅಲ್ಲಿ, ಅಂಥದ್ರ ಮೇಲೆ ಮೋಹ ಹೋಗುತ್ತೆ. ಎದುರುಗಡೆ ಹೆಣವನ್ನು ಇಟ್ಕೊಂಡು ಕೂತಿರ್ತಾರೆ, ಮನೆಗೆ ಹೋಗಿ ಹೋದವರೆಲ್ಲ ಕೇಳ್ತಾ ಇರ್ತಾರೆ, ಯಾವಾಗ ಹೋದ್ರು, ನಿನ್ನೆ ಹೋದ್ರು, ಮತ್ತು ನಿನ್ನೆ ಹೋದವ್ರು ಯಾರು, ಇಲ್ಲಿ ಇರೋರು ಯಾರು ಅಂತ ಕೇಳ್ರಿ, ಅಲ್ಲೇ ಉತ್ತರ ಸಿಗುತ್ತೆ ನಮಗೆ. ಹಾಗೆ ಎಷ್ಟು ಅದ್ರ ಮೇಲೆ ಮೋಹ ಇರುತ್ತೆ ಅನ್ನೋದಕ್ಕೆ. ಮೋಕ್ಷ ಅಂದರೆ ಏನು, ಅಷ್ಟು ಸುಮ್ಮನೆನ, ಸುಮ್ಮನೆ ಬರದಣ್ಣ ಮೂಕುತಿ ಅಂತ. ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ. ಗುರುವಿಗೆ ಗುಲಾಮ ಆಗಬೇಕು ಮತ್ತು ದೇವರಿಗೆ ಶರಣರಾಗಬೇಕು, ಇಬ್ಬರ ಆಶೀರ್ವಾದನ ಪಡ್ಕೊಂಡ್ರಿ. ಆದ್ದರಿಂದ ಇದು ಅವಿದ್ಯಾ ಕಲ್ಪಿತವಾದ್ದರಿಂದ ಅಷ್ಟೇ ಪ್ರತಿಯೊಂದು ಹುಟ್ಟುತ್ತಿರುವಂತೆ ಕಾಣ್ತಾ ಇರುತ್ತೆ. ಇದು ಅವಿದ್ಯಾ ದೃಷ್ಟಿ, ಇಲ್ಲಿ ಶಾಶ್ವತ ಅನ್ನೋದು ಇಲ್ಲ. ಹೀಗೆ ಅವಿದ್ಯಾ ವ್ಯವಹಾರದ ದೃಷ್ಟಿಯಿಂದ ಈ ಹೇತು ಫಲಗಳು ಇವೆಲ್ಲ. ಅದಕ್ಕೋಸ್ಕರ ನಾವು ಹೇಳಿದ್ವಿ ಅಷ್ಟೇ ಹೊರತು ವ್ಯವಹಾರದ ದೃಷ್ಟಿಯಿಂದ ಅದು ಒಂದ್ಸಾರಿ ಹಂಗೆ ಹೇಳ್ತೀವಿ, ಒಂದ್ಸಾರಿ ಹಿಂಗೆ ಹೇಳ್ತೀವಿ ಅಂತೇನು ಹಾಗಲ್ಲ. ಅದಕ್ಕೆ ಶಂಕರಾಚಾರ್ಯ ಮೇಲೆ ಒಂದು ಕಂಪ್ಲೇಂಟ್ ಇರುತ್ತೆ, ಅವರು ಒಂದು ಶರ್ಟ್ ಹೊತ್ಕೊಂಡ್ಬಿಡ್ತಾರೆ ವ್ಯವಹಾರ ದೃಷ್ಟಿಯಿಂದ ಇದ್ದ ತಕ್ಷಣ ಎಡಗಡೆ ಜೋಬ್ಗೆ ಹಾಕ್ಬಿಡೋದು, ಪಾರಮಾರ್ಥಿಕ ದೃಷ್ಟಿಯಿಂದ ಬಲ್ಗಡೆ ಜೋಬ್ಗೆ ಹಾಕ್ಬಿಡೋದು ಅಂತ ಹಿಂಗೆಲ್ಲ ಹೇಳ್ತಾರೆ ಅಂತ ಹೇಳ್ತಾರಲ್ಲ ಆ ದೃಷ್ಟಿ. ಈಗ ಪರಮಾರ್ಥ ದೃಷ್ಟಿಯಿಂದ ನೋಡಿ, ಅಲ್ಲಿ ಏನಿರುತ್ತೆ, ಬರೀ ಹಗ್ಗ, ಬರೀ ಚಿನ್ನ, ಬರೀ ಮಣ್ಣು, ಆಗ ವಸ್ತುಗಳು ಕಾಣುತ್ತಿಲ್ವ, ಕಾಣ್ತೇ, ಬಟ್ ಅಲ್ಲಿಲ್ಲ ವಾಚಾರಂಭಣ ವಿಕಾರ. ಅದೇ ರೀತಿ ಪ್ರಪಂಚ ಎಲ್ಲವೂ ಕೂಡ ಅಂತ ಚೆನ್ನಾಗಿ ನಾವು ಮೆಲುಕು ಹಾಕಿದ್ದೀವಿ. ಜಾತಿ ಹುಟ್ಟುವುದು ಅನ್ನೋದು ಯಾವುದೂ ಇಲ್ಲ. ಆದ್ದರಿಂದ ಪರಮಾರ್ಥ ದೃಷ್ಟಿಯಿಂದ ನೋಡಿದಾಗ ಹೇತು ಫಲ, ಈ ಪ್ರಾರಬ್ಧ ಮತ್ತು ಶರೀರ ಪಾಪ ಪುಣ್ಯ ಪ್ರಶ್ನೆಯೇ ಇಲ್ಲ. ನಿದ್ದೆಯಲ್ಲಿ ನಿಮಗೆ ಪ್ರಶ್ನೆ ಬರಲಿಲ್ಲ ನೋಡಿ, ಮುಕ್ತರಾಗೋವರೆಗೂ ಹೋಗ್ಬೇಡ. ನೀವು ನಿನ್ನ ನಿದ್ದೆಯಲ್ಲಿದ್ದಾಗ ಶರೀರ ಅನಿಸ್ತು ಅನಿಸೋದಿಲ್ಲ, ಮತ್ತು ಅಲ್ಲಿ ಅಯ್ಯೋ ನಾನು ಪಾಪ ಪುಣ್ಯ ಮಾಡಿದ್ದರಿಂದ ಇವುಗಳ ಅನುಭವಿಸ್ತಾ ಇದ್ದೀನಿ, ಅಥವಾ ದೇವಸ್ಥಾನ ಮುಂದೆ ಇವತ್ತು ನಾನು ಹೇಳಿದ್ನಲ್ಲ ಈ ಅಂಗವಿಕಲರು, ಕುಂಡ್ರು, ಕುರುಡ್ರು ಇವರೆಲ್ಲ ಇರ್ತಾರಲ್ಲ, ನಿದ್ದೆಯಲ್ಲಿ ಅವರಿಗೆ ಬರಲಿ ಅನುಭವ, ಅದರ ಸೊಲ್ಲಿರೋದಿಲ್ಲ ಅಂತ ಹೇಳ್ತೀನಿ. ಹೀಗೆ ಈಗ ನೆಕ್ಸ್ಟ್ ಸಮೃದ್ಧಿ ಪರಮಾರ್ಥ ಸತ್ಯ ಅನ್ನೋ ವಿಂಗಡವು ಹೇಗೆ ಅಂತ. ಇಲ್ಲಿ ಸಮೃದ್ಧಿ ಅಂದರೆ ಮತ್ತೆ ವ್ಯವಹಾರ, ವ್ಯವಹಾರಿಕ ಸತ್ಯ, ಪಾರಮಾರ್ಥಿಕ ಸತ್ಯ ಹೇಗೆ ಅಂತ ಅಷ್ಟೇ. ನಮಗಿದು ಚೆನ್ನಾಗಿ ಅರ್ಥ ಆಗಿದೆ ನಮಗೆ. ಪ್ರಾತಿಭಾಸಿಕ ಸತ್ಯ, ಹಾವು ಹಗ್ಗ ನೀರು, ಸಾರಿ ಹಾವು ಹಗ್ಗ ಮರಳುಕಾಡು ನೀರು, ಕಪ್ಪೆ ಚುಪ್ಪು ಬೆಳ್ಳಿ, ಮೋಟು ಮರ ಮನುಷ್ಯ, ಇವೆಲ್ಲ ಪ್ರಾತಿಭಾಸಿಕ ಸತ್ಯ. ಇನ್ನು ವ್ಯವಹಾರಿಕ ಸತ್ಯ ಏನು ಅಂದರೆ ಆ ವ್ಯವಹಾರದಲ್ಲಿರೋವಂಥದ್ದು. ಈಗ ಇವುಗಳಲ್ಲಿ ಹಗ್ಗ, ಕಪ್ಪೆ ಚುಪ್ಪು ಮತ್ತು ಮರಳುಕಾಡು ಮತ್ತು ಮರ, ಇವು ವ್ಯವಹಾರಿಕ ಸತ್ಯ. ಪಾರಮಾರ್ಥಿ ಈ ವ್ಯವಹಾರಿಕ ಸತ್ಯವನ್ನೇ ಸತ್ಯ ಅಂತ ಹಿಡ್ಕೊಂಬೇಡ ಅಂದರೆ ಅವು ನಿದ್ದೆ ಬರಲ್ವೇ, ಹೋಗ್ಲಿ ಕನಸು ಬರಲಿ ನೋಡ ಬರಲ್ವೇ. ಹಾಗಾದರೆ ಈ ಮೂರಲ್ಲೂ ಇರುವಂಥದ್ದು ಯಾವುದು, ಅದು ಪಾರಮಾರ್ಥಿಕ ಸತ್ಯ ಅಂತ. ಅಥವಾ ಇವೆರಡು ಅಲ್ಲಿ ಬರಲಿಲ್ಲ ಅನ್ನೋದು ಯಾತ್ರಿಂದ ಗೊತ್ತಾಯಿತು, ನಾವೆಲ್ಲ ಬಿಡಿಸ್ಕೊಂಡಿದ್ದೀವಿ. ನಮಗೆ ಚೆನ್ನಾಗಿ ಅರ್ಥ ಆಗ್ಬೋದು, ಅರ್ಥ ಆಗುತ್ತೆ ತತ್ವ. ಇಲ್ಲಿ ವ್ಯವಹಾರ ದೃಷ್ಟಿ ಅವಿದ್ಯಾ ವಿಷಯವಾಗಿರುವ ಇವು,
संवृत्तियते संव्रियते समाचारद्यते परमार्थ तत्व मनय यावत् परमार्थवन्न मुसुकिकोंडिदियो अदे संवृत्ति हरे आद्दरिंद परमार्थ दृष्टियिंद परीक्षे माडिदाग एल्लवू अब्रह्म वंदे सत्य अन्नोदु गोत्तागुत्ते इन्न व्यवहार दृष्टियिंद ई व्यवहार एन् व्यवहार प्रमातृ प्रमाण प्रमेय द्वैत ತ್ರಿಪುಟಿ ಮುಕ್ಕುಪ್ಪೆ ಬಂತೆಲ್ಲ ಮಾಮೂಲಿ ಇವತ್ತು ನಾನು ಹೇಳಿದ್ವಲ್ಲ ಅಷ್ಟು ಇರುತ್ತೆ ಅಂತ ತಿಳ್ಕೋಬೇಕು. ಅವರ ಒಳಗಿನ ಆತ್ಮನಾಗಿರುವ ಬ್ರಹ್ಮದ ಜ್ಞಾನಕ್ಕೆ ಅಂದರೆ ಒಳಗಡೆ ಇರುವ ಆತ್ಮನಿಗೆ ಆ ನಮ್ಮಲ್ಲಿ ಶಂಕರಾಚಾರ್ಯ ಏನು ಹೇಳ್ತಾರೆ ಗಡ ನಿದ್ರೆಯಲ್ಲಿ ಅಂತ ಹೇಳಿದ್ರು ಅದು ನಿದ್ದೆಯಲ್ಲೂ ಇಲ್ಲ. ಏನದು ಈ ಒಂದು ಮುಸುಕು ಅಥವಾ ಈ ಒಂದು ಅವಿದ್ಯೆ ಆತ್ಮನ ಬಗ್ಗೆ ಇರೋ ಅವಿದ್ಯೆ ಮೂರು ಹೇಳ್ತಾರೆ ನಮಗೆ ಗೊತ್ತಿದೆ ಅದು ಯಾವ್ಯಾವುದದು ಮೂರು ಅಂತಂದರೆ ಅಗ್ರಹಣ ವಿಪರೀತ ಗ್ರಹಣ ಸಂಶಯ ಗ್ರಹಣ ಅಷ್ಟೇ ಅಲ್ವಾ ಮೂರು ಬಿಟ್ಟರೆ ಮಿಕ್ಕಿರೋದಿಲ್ಲ. ಕೈ ಬೆರಳು ತೋರಿಸಿ ಮೂರು ಅಂತ ಶಂಕರಾಚಾರ್ಯ ಸ್ಪಷ್ಟವಾಗಿ ಹೇಳಿದ್ದಾರೆ. ಇವರು ಆಮೇಲೆ ಬಂದಿದ್ದೆ ಅದಕ್ಕೆ ಮೂಲಾವಿದ್ಯೆ ಅದು ತಮೋಗುಣ ಅದು ಅಭಾವ. ಅಭಾವ ಅಂದರೆ ಇಲ್ಲದ್ದು ಅಂತ ಅಲ್ಲ ಭಾವ ಅವ್ರ ಭಾವ ಅಂತಾರೆ ನಾವು ಅಭಾವ ಅಂತೀವಿ ಅದು ಇಲ್ಲದೇ ಇರೋದು ಹಾವು ಇಲ್ಲದೇ ಇರೋದು ಅವಿದ್ಯೆ ಇಲ್ಲದೇ ಇರೋದು ಅವರು ಅದನ್ನು ಭಾವ ಅಂತಾರೆ ಪಕ್ಕ ಇದೆ ಅಂತಾರೆ ಅದಕ್ಕೆ. ಹಾಗಾದರೆ ಅವಿದ್ಯೆ ಫಸ್ಟ ಆತ್ಮ ಫಸ್ಟ ಮತ್ತೆ ಈ ಕಾರ್ಯಕಾರಣ ಭಾವ ಒಂದೊಂದಿಲ್ಲ ಅವ್ರದ್ದು ಪುತ್ರ ಇಲ್ಲ ಅಲ್ಲಿ ಮತ್ತೆ ಅದು ಅವಿದ್ಯೆ ಫಸ್ಟು ಆಮೇಲೆ ಮೋಕ್ಷ ಅಂತಂದರೆ ನಿಮ್ಮ ದೇಶದಲ್ಲಿ ಎರಡು ಬಂತು ಅಂತಂದರೆ ಕಾಲ ದೇಶ ಬೇಕು. ಆತ್ಮ ಕಾಲದಲ್ಲಿರ್ತಾನ ದೇಶದಲ್ಲಿರ್ತಾನ ಕಾರ್ಯಕಾರಣ ಭಾವ ಹೊಂದ್ತಾನ ಹೊಂದೋದಿಲ್ಲ ಇಷ್ಟು ರಾಮಾಯಣ ಬರುತ್ತೆ ಅದೆಲ್ಲ ಏನಿಲ್ಲ. ಆದ್ದರಿಂದ ಈಗಿನ ವೇದಾಂತಿಗಳನ್ನು ಮಾಡಿಟ್ಟಿದ್ದಾರೆ ಹಾಗೇನಿಲ್ಲ ಶಂಕರಾಚಾರ್ಯ ಪ್ರಕಾರ ಮೂರೇ. ನಿದ್ದೆಯಲ್ಲಿ ಇದ್ದದ್ದನ್ನು ತಿಳ್ಕೊಂಡಿಲ್ಲ ಎಚ್ಚರ ಕನಸುಗಳಲ್ಲಿ ಎಚ್ಚರದಲ್ಲಿ ಜನಕ ಮಹಾರಾಜ ಅಂತ ತಿಳ್ಕೊಂಡೆ ಅವನ ನೆನೆ ಬೇರೆ ಕನಸಿನಲ್ಲಿ ಭಿಕ್ಷುಕ ಅಂತ ತಿಳ್ಕೊಂಡೆ ಅಲ್ಲೂ ಸರಿಯಾಗಿ ತಿಳ್ಕೊಂಡಿಲ್ಲ. ಇನ್ನು ನಿದ್ದೆಯಲ್ಲಿ ತಿಳ್ಕೊಳಕ್ಕೆ ಆಗಲಿಲ್ಲ ಇಷ್ಟು ಈ ಮೂರೇ ಅಲ್ವಾ. ಆದ್ದರಿಂದ ಈ ಮೂರು ಹೋಯಿತು ಅಂದರೆ ಜ್ಞಾನವೇ ಒಂದು ಹೋದರೆ ಸಾಕು ಜ್ಞಾನವೇ. ಅಗ್ಗಾಂತ ಜ್ಞಾನ ಆಗ್ಬಿಟ್ರೆ ಇಲ್ಲಿ ಮೂರು ಇರೋಲ್ಲ ಆತ್ಮಾಂತ ಆಗ್ಬಿಟ್ರೆ ಮೂರು ಇರೋಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಮೂರು ಬಿಟ್ಟರೆ ಮೂರನೇದು ಯಾವುದೂ ಇಲ್ಲ. ಇವನ್ನೇ ಅವರು ಈ ಅಜ್ಞಾನ ಸಂಶಯ ಮಿಥ್ಯಾಜ್ಞಾನಗಳ ಪ್ರತಿಬಂಧಕ ಇರುತ್ತೆ ಇದು ಜ್ಞಾನದಿಂದ ಹೋಗುತ್ತೆ ಅಂತ. ಆದ್ದರಿಂದ ಅವರಿಗೆ ಬ್ರಹ್ಮಜ್ಞಾನ ಉಂಟಾಗುವುದಿಲ್ಲ ಈ ಮೂರು ಇದ್ದವರಿಗೆ. ಈ ಬೌದ್ಧರು ನೋಡಲಿಕ್ಕೆ ಸ್ವಲ್ಪ ಬುದ್ಧಿಸುವ ವಿಚಾರ ಸ್ವಲ್ಪ ತಿಳಿಸ್ಕೊಡ್ತಾರೆ. ಅವರಲ್ಲಿ ಇವುಗಳನ್ನ ಬೇರೆ ಅರ್ಥದಲ್ಲಿ ಹೇಳ್ತಾರೆ. ನಮ್ಮಲ್ಲಿ ಮೂರು ಸತ್ಯಗಳನ್ನ ಹೇಳ್ತೀವಿ ಪ್ರಾತಿಭಾಸಿಕ ಸತ್ಯ ವ್ಯವಹಾರಿಕ ಸತ್ಯ ಪಾರಮಾರ್ಥಿಕ ಸತ್ಯ. ಅವರದ್ರಲ್ಲಿ ಪಾರಮಾರ್ಥಿಕ ಸತ್ಯ ಇಲ್ಲ ಅದಕ್ಕೋಸ್ಕರ ಅವರಲ್ಲಿ ಏನು ಹೇಳ್ತಾರೆ ಸಮೃದ್ಧಿ ಸತ್ಯ ಎರಡನೇದು ಪಾರಮಾರ್ಥಿಕ ಸತ್ಯ ಎರಡೇ. ಪಾರಮಾರ್ಥಿಕ ಸತ್ಯ ಅಂದರೆ ಅವರಲ್ಲೂ ಆತ್ಮ ಅಲ್ಲ ಅವರಲ್ಲೂ ಕೂಡ ಒಂದು ಮೋಕ್ಷ ಅಂತ ಇದೆ. ಆ ಮೋಕ್ಷಕ್ಕೆ ಅವರು ನಿರ್ವಾಣ ಅಂತ ಕರೀತಾರೆ. ಅವರಲ್ಲೂ ಸಾಧನೆ ಮಾಡಬೇಕು ಅವರಲ್ಲೂ ಯಮನಿಯಮರು ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಬುದ್ಧಿಸಮ್ ಫೇಮಸ್ ಆಗಲಿಕ್ಕೆ ಕಾರಣ ಅವರ ಆತ್ಮ ಇಲ್ಲ ಅಂತ ಹೇಳಿದ್ರೂ ಅವ್ರು ನಡ್ಕೊತಾ ಇದ್ದಿದ್ದ ರೀತಿ ಬ್ರಹ್ಮಚರ್ಯ ಯಮನಿಯಮಗಳು ಮತ್ತು ಕ್ಷಮಾಗುಣ ಕಳ್ತನ ಮಾಡಿದೆ ಇವೆಲ್ಲವೂ ಅವರಲ್ಲಿ ಹೈಲೈಟ್ ಆಗಿತ್ತು. ಅದಕ್ಕೋಸ್ಕರನೇ ಜನ ಅಪ್ರಿಷಿಯೇಟ್ ಮಾಡಿ ಯಾವ ದೇಶದಲ್ಲಾದರೂ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದರು. ಅದಕ್ಕೋಸ್ಕರನೇ ಬರ್ಮಾ ಸಿಲೋನ್ ಚೈನಾ ಜಪಾನ್ ಎಲ್ಲ ಪ್ರಪಂಚದಲ್ಲಿ ಹರಡಿದೆ ಅಂತ ಹೇಳ್ಬೋದು. ಹೇಳಬೇಕು ಅಂದರೆ ನಮ್ಮ ವೇದಾಂತ ಗೊತ್ತಿಲ್ಲದೆ ಇರ್ಬೋದು. ಬುದ್ಧಿಸಮ್ ವಿಚಾರ ಕೇಳಿರಿ ನೀವು ವೇದಗಳು ಅಂತ ಕೇಳಿರಿ ಉಪನಿಷತ್ತು ಅಂತ ಕೇಳಿರಿ ಹಾಗಂದರೆ ಏನು ಅಂತ ಕೇಳ್ತಾರೆ ಎಷ್ಟೊಂದು ಜನ. ಬುದ್ಧಿಸಮ್ ಅಂತ ಕೇಳಿರಿ ಎಲ್ಲ ಪ್ರಪಂಚದಲ್ಲಿ ಎಲ್ಲರಿಗೂ ಗೊತ್ತು ಅಷ್ಟು ಫೇಮಸ್ ಆಯಿತು. ಆದ್ದರಿಂದ ಯಾಕೆಂದರೆ ಇನ್ನೊಂದು ಅವನು ಬುದ್ಧ ಈಸ್ ರಿಯಲೈಸರ್ಸ್ ಸಂಶಯನೇ ಅವನ ಅವತಾರ ಪುರುಷಕರು ಅಂತಲೂ ಕರೀತಾರೆ. ಏನಾದರೂ ಕೊಡಿ ಇಲ್ಲಿ ಇಲ್ಲಿ ಬುದ್ಧ ಹೇಳೋದಲ್ಲ ಅವನ ಶಿಷ್ಯರು ನಾಲ್ಕು ಜನ ನಾಲ್ಕು ಥರ ಹೇಳ್ತಾರೆ. ಒಟ್ಟಿನಲ್ಲಿ ಅವ್ರದ್ದು ಒಟ್ಟು ಸಾರಾಂಶ ಏನು ಅಂದರೆ
ಅವರಲ್ಲಿ ಸಮೃದ್ಧಿ ಸತ್ಯ ಪಾರಮಾರ್ಥಿಕ ಸತ್ಯ ಇಷ್ಟೆರಡು ಹೇಳ್ತಾರೆ. ಆ ನಾಗಾರ್ಜುನ ಅಂತನ್ನವನು ಏನು ಹೇಳ್ತಾರೆ ಅಂತಂದರೆ, ಇಲ್ಲಿ ಲೋಕ ಸಮೃದ್ಧಿ ಸಮೃದ್ಧಿ ಸತ್ಯ ಅಂತ ಮೊದಲನೇದು, ಎರಡನೇದು ಪಾರಮಾರ್ಥಿಕ ಸತ್ಯ. ಹೀಗೆ ಸತ್ಯವನ್ನು ಅವರು ವಿಂಗಡಿಸ್ಕೊಂಡು ಈ ರೀತಿ ಹೇಳ್ತಾರೆ ಚಂದ್ರಕೀರ್ತಿ ಇವರೆಲ್ಲರೂ ಅಷ್ಟೆ. ಈಗ ಅವರಲ್ಲಿ ಸಮೃದ್ಧಿ ಅಂತಂದರೆ ಏನು ಅಂತ ನೋಡೋಣ. ವ್ಯವಹಾರದ್ರಿಂದ ಸಮೃದ್ಧಿ ಅಂತಂದರೆ ಏನು ಅಂತ ಅದರಲ್ಲಿ ಅವನು ಮೂರು ಥರ ಕೊಡ್ತಾನೆ, ಹೀಗಿರ್ಬೋದು ಹಾಗಿರ್ಬೋದು ಹೀಗಿರ್ಬೋದು. ಮೊದಲನೇ ಸಮೃದ್ಧಿ ಅಂತಂದರೆ ಅಜ್ಞಾನದಿಂದ ಎಲ್ಲ ಪದಾರ್ಥಗಳ ತತ್ವವನ್ನು ಆವರಿಸ್ಕೊಂಡಿರುತ್ತೆ ಅಜ್ಞಾನ ಅವು ಹೇಳ. ಎರಡನೇದು ಒಂದರಿಂದ ಒಂದು ಹುಟ್ಟುತ್ತೆ ಅಂತ. ಈಗ ಮನಸ್ಸಿನಿಂದ ಹೊರಗಡೆ ಪ್ರಪಂಚ ಹುಟ್ಟುತ್ತೆ ಅಂತ, ಒಂದರಿಂದ ಒಂದು ಹುಟ್ಟುತ್ತೆ ಅಂತ. ಮೂರನೇದು ಈಗ ನಮ್ಮಲ್ಲೂ ನಾವು ಹೇಳ್ತೀವಲ್ಲ ಹಾಗೆ, ಅಭಿದಾನ ಅಭಿಧೇಯ ಜ್ಞಾತೃ ಜ್ಞಾನ ಜ್ಞೇಯ ಇವು ಲೋಕ ವ್ಯವಹಾರಕ್ಕೆ ವಿವರ್ಸವಾಗಿದೆಯಲ್ಲ. ಹೀಗೆ ಹಾಗೆ ಅಭಿದಾನ ಅಂತಂದರೆ ಏನೋ ಹೆಸರು, ಅಭಿಧೇಯ ಅಂತಂದರೆ ಆ ವಸ್ತು, ಅಂದರೆ ವ್ಯವಹಾರದಲ್ಲಿ ಇಷ್ಟು. ಆ ವ್ಯವಹಾರದಲ್ಲೇ ಮೂರು ಥರ ಇಷ್ಟು ಹೇಳಿದ್ದಾರೆ. ಒಂದು ಅವಿದ್ಯೆಯಿಂದ ಮುಚ್ಚಿಕೊಂಡಿರುತ್ತೆ, ಎರಡನೇದು ಒಂದರಿಂದ ಒಂದು ಹುಟ್ಟೋದು ಮನಸ್ಸಿನಿಂದ ಪ್ರಪಂಚ ಅವರು ಪ್ರಪಂಚದ ವಸ್ತುಗಳು ಹುಟ್ಟೋದು ಅಂತ ಹೇಳ್ತಾರೆ. ಮೂರನೇದು ಇವು ಅಭಿಧಾನ ಅವಿಧೇಯ ಕರ್ತೃ ಕರ್ಮ ಈ ಥರದ್ದೆಲ್ಲ ಹೇಳ್ತೀವಲ್ಲ ಇಷ್ಟು ಹೇಳ್ತಾರೆ. ಈಗ ಅವರಲ್ಲಿ ಉಪಾಯ ಮೋಕ್ಷ ಹೇಗಾಗುತ್ತೆ ಅಂತಂತಂದರೆ, ಅವ್ರದ್ರಲ್ಲಿ ಇಂಟಲೆಕ್ಚುಯಲ್ ಜಗ್ಲರ್ ಸರ್ಕಸ್ ಮಾಡ್ತಾರೆ ಅದರಿಂದ, ಅಂದರೆ ಬರೀ ಯುಕ್ತಿಗಳಿಂದ ಅಷ್ಟೇ, ಅನುಭವಕ್ಕೆ ಇಂಪಾರ್ಟೆನ್ಸ್ ಇಲ್ಲ ಅವ್ರಲ್ಲಿ. ಮತ್ತೆ ನೀವು ಆತ್ಮನ ತಿಳ್ಕೊತಾರೆ ಅಂತ ತಿಳ್ಕೊಬೇಡ್ರಿ, ಅವ್ರದ್ರಲ್ಲಿ ನಿರ್ವಾಣ ಅಷ್ಟೆ. ಅವರಲ್ಲಿ ನಿರ್ವಾಣ ಅಂದರೆ ಹೇಗೆ, ಅಲ್ಲಿ ಒಂದು ಯೋಗಿಗಳ ಅನುಭವದಿಂದ ಬಾಧಿತ ಆಗುತ್ತಂತೆ ಯಾವುದೋ ಈ ಪ್ರಪಂಚದ ಬಾಹ್ಯ ಸತ್ಯತೆಗಳು ಸತ್ಯ ಅನ್ನೋದು, ಆಮೇಲೆ ಮನಸ್ಸು ಕೂಡ ಸತ್ಯ ಅಲ್ಲ ಅಂತಾರೆ, ಅವರು ಮನಸ್ಸನ್ನು ಕೂಡ ಅವರು ಹೊಡೆದಾಕ್ತಾರೆ, ಅದನ್ನೇ ನಿರ್ವಾಣ ಅಂತ ಅನ್ನೋದು. ಅಲ್ಲಿ ಮನಸ್ಸು ಇರೋದಿಲ್ಲ ಅಂತಾರೆ. ಹೋಗಲಿ ಆತ್ಮ ಅಂತ ಕರಿತೀರಾ ಅದನ್ನಂದರೆ ಆತ್ಮ ನಾವು ಒಪ್ಪದೇ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಹೋಗಲಿ ನಿಮ್ಮ ಶೂನ್ಯವನ್ನೇ ನೀವು ಆತ್ಮ ಅಂತ ಕರಿತೀರಾ ಅಂತ ನಾವು ಪ್ರಶ್ನೆ ಕೇಳಿದ್ದಕ್ಕೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ನಾಲ್ಕು ಜನನೂ ಹೇಳ್ತಾರೆ, ಇಲ್ಲದ್ರೆ ನಮಗೇನಾದರೂ ಅವರು ಆತ್ಮನ ಬದಲು ಅವರು ಶೂನ್ಯ ಅಂತ ಹೆಸರೇನಾದರೂ ಇಟ್ಕೊಂಡು ವಸ್ತು ಅದೇಂದಿದ್ದರೆ ಬೇಷ್ ನಮ್ಮದೇ ನಿಮ್ಮದು ಹೋಗ್ರಿ ಅಂತ ಬೆಂತಟ್ಬಿಡ್ತಾ ಇದ್ವಿ ಹಂಗೋ ಕೂಡ ಏನಾದರೂ ಇಟ್ಕೊಳ್ಳಿ. ಒಟ್ಟಿನಲ್ಲಿ ಹೀಗೆ ಅವರು ಹೇಳೋದು, ಒಂದು ಯುಕ್ತಿಯಿಂದ ನೋಡ್ಕೊಳ್ಳೋದು, ಎರಡನೇದು ಅನುಭವದಿಂದ ನೋಡ್ಕೊಳ್ಳೋದು ಯೋಗ ಸಾಧನೆಗಳಿಂದ. ಅವರಲ್ಲೂ ಸಮಾಧಿಗಳೆಲ್ಲ ಹೇಳ್ತಾರೆ, ಅವರಲ್ಲೂ ಅಷ್ಟಾಂಗ ಯೋಗ ಹೇಳ್ತಾರೆ. ಹೇಗೆ ಪಾತಂಜಲ ಪಾತಂಜಲ ಋಷಿಗಳು ಅಷ್ಟಾಂಗ ಯೋಗವನ್ನು ಹೇಳ್ತಾರೋ ಹಾಗೆ ಬುದ್ಧಿಸಮ್ನವರು ಅಷ್ಟಾಂಗ ಯೋಗವನ್ನು ಹೇಳ್ತಾರೆ, ಅವ್ರದೇ ರೀತಿ ಬೇರೆ. ಈ ಅಷ್ಟಾಂಗ ಯೋಗ ಮಾಡಿಕೊಂಡು ಸಮಾಧಿ ಪಡ್ಕೋಬೇಕು. ಆ ಸಮಾಧಿಯಲ್ಲಿ ಏನಾಗುತ್ತೆ, ಈ ಭಾವನೆಯು ಯೋಗಿಗಳ ಅನುಭವದಿಂದ ಬಾಧಿತವಾಗುತ್ತೆ. ಈ ಭಾವನೆ ಈ ಮನಸ್ಸಿರುತ್ತಲ್ಲ ಅದು ಈ ಸಮಾಧಿಗಳಿಂದ ಬಾಧಿತ, ಅವರು ಕೂಡ ಬಾಧಿತ ಅಂತಲೇ ಹೇಳ್ತಾರೆ. ಈ ಯೋಗ ಜನರ ಅನುಭವಗಳಿರುತ್ತಲ್ಲ ಒಂದಕ್ಕಿಂತ ಒಂದು ಹೆಚ್ಚಿನ ಹಂತಗಳಿರುತ್ತಂತೆ. ಬುದ್ಧ 8 ರೀತಿಯ ಸಮಾಧಿಗಳನ್ನ ಹೇರ್ಕೊಂಡು ಹೋದ ಅಂತ ಹೇಳ್ತಾರೆ. ಇವು ಹೇರ್ಕೊತಾ ಹೋಗಬೇಕು, ಯಾವುದೋ ಒಂದು ಕೊನೆಯದು ಹೇಳ್ತಾರೆ ಅಲ್ಲಿ ನಿರ್ವಾಣ ಆಗುತ್ತೆ, ಅದನ್ನು ಅವರು ಮೋಕ್ಷ ಅಂತ ಕರೀತಾರೆ ಅಂತ ಏನು ಅವ್ರ ಪ್ರಕಾರ ಅವರನ್ನು ಹೇಳ್ಕೊತಾರೆ. ಈಗ ಇಲ್ಲಿ ಇವ್ರದ್ದು ಹೊಂದುತ್ತ ಯಾಕೆ ಇವ್ರದ್ದು ಸೈಂಟಿಫಿಕ್ ಆಗಿ ಹೊಂದೋದಿಲ್ಲ ಅಂದರೆ, ಇದು ವೈಯಕ್ತಿಕ ಅನುಭವ ಆಯಿತು. ಹೇಗೆ ಪಾತಂಜಲಗಳದ್ದು ವೈಯಕ್ತಿಕ ಅನುಭವ, ಅವರು ದ್ವೈತ ಫಿಲಾಸಫಿ ಪ್ರಸ್ತುತವಾಗಿ ಇದ್ಬಿಟ್ಟಿದ್ದಾರೆ. ಇವರು ದ್ವೈತ ಫಿಲಾಸಫಿಗಳಲ್ಲ, ಶೂನ್ಯವಾದಿಗಳು. ಪ್ರಪಂಚ ಹೋಗಲಿ ಸತ್ಯವಾಗಿದೆಯಾ, ಈಗ ನಮ್ಮ ದ್ವೈತ ಫಿಲಾಸಫಿಯವರಿಗೆ ಪ್ರಪಂಚ ಸತ್ಯ, ಆತ್ಮನೂ ಸತ್ಯ. ಅವರಿಗೆ ಆತ್ಮನೂ, ಬುದ್ಧಿಸಮ್ನವರಿಗೆ ಆತ್ಮನೂ ಸತ್ಯವಲ್ಲ, ಪ್ರಪಂಚವೂ ಸತ್ಯವಲ್ಲ, ಶೂನ್ಯ ಸೊನ್ನೆ ಇಷ್ಟು ವ್ಯತ್ಯಾಸ ಇದೆ. ಅವರಲ್ಲೂ ಏನೋ ಒಂದು ಅನುಭವ ಆಗಬೇಕು ಅಂತಾರೆ. ಆ ಅನುಭವ ಯಾವುದೋ ಒಂದು ಹೈ ಲೆವೆಲ್ಗೆ ಹೋಗಬೇಕು, ಅಲ್ಲಿ ಮನಸ್ಸು ತನ್ನವನ್ನು ಕಳ್ಕೋಬೇಕು. ಅವರು ಲಯನಲ್ಲ, ಬಾಧಿತ ಅಂತಲೇ ಹೆಸರು ಕೊಟ್ಕೊತಾರೆ, ಅವ್ರದ್ರಲ್ಲೂ ಆತ್ಮ ಇಲ್ಲ. ಏನಾದರೂ ಇದ್ಕೊಳ್ಳಿ,
ಆದ್ದರಿಂದ ಒಬ್ಬರ ಅನುಭವ ಮತ್ತೊಬ್ಬರ ಅನುಭವವನ್ನು ಹೊಡೆದು ಹಾಕುವುದೆಂಬುದನ್ನು ಒಪ್ಪಿಕೊಂಡ್ರೆ ಎಲ್ಲರಿಗಿಂತಲೂ ಹೆಚ್ಚಿನ ಅನುಭವದ ಯೋಗಿಗಳು ಯಾರು? ಅವರು ಹೇಳೋದು ಸರಿಯ, ಇವರು ಹೇಳೋದು ಸರಿಯ? ಮತ್ತೆ ಪ್ರಶ್ನೆ ಹೀಗೆ ಬರುತ್ತೆ. ಆದ್ದರಿಂದ ಇದು ಕೂಡ ಒಂದೂ ಇಲ್ಲ ಅಂತ ತೋರಿಸ್ತಾ ಇದ್ದಾರೆ. ಸೊ ಅವ್ರದ್ದೇನು ನಮಗೆ ಬೇಡ. ಯಾವ ಅನುಭವದ ಆಧಾರದಿಂದ ಹೊಡೆದಾಕ್ಬೇಕು, ಇದರಲ್ಲಿ ಸರಿಯಾಗಿರೋ ಅನುಭವ ಯಾವುದು? ಉತ್ತರ ಸಿಗೋಲ್ಲ ನಿಮಗೆ. ಆದ್ದರಿಂದ ಇವರಲ್ಲಿ ಅನುಭವವಾದ ಕೊನೆ ಮಟ್ಟ ಅನ್ನೋದು ಹೇಗೆ ಹೇಳ್ತೀರಾ? ನಮ್ಮ ಥರ ಇವ್ರದ್ದು ಅವ್ರದಕ್ಕೆ ಅನುಭವ ಇಲ್ಲ, ಆದ್ದರಿಂದ ಇವ್ರದ್ದು ಒಂದು ಅಂತ ಅಲ್ಲಿ ಬಿಟ್ಬೇಡ. ಸರಿ ಸ್ವಾಮಿ, ನಿಮ್ಮ ವೇದಾಂತ ಸಿದ್ಧಾಂತದಲ್ಲಿ ಯಾವ ಥರ? ನಮ್ಮದರಲ್ಲೂ ಕೂಡ ವ್ಯವಹಾರಿಕ ಸತ್ಯ, ಪ್ರಾತಿಭಾಸಿಕ ಸತ್ಯ, ಪಾರಮಾರ್ಥಿಕ ಸತ್ಯ ಅಂತ ಹೇಳ್ತೀವಿ. ಜಾಗೃತ ದೃಷ್ಟಿಯಿಂದ ನಾವು ಇಲ್ಲಿ ಸಮೃದ್ಧಿ, ಪರಮಾರ್ಥ, ವಿವೇಕ ಅಂತ ಹೇಳ್ತಾರೆ. ಅದನ್ನೇ ವ್ಯವಹಾರದ ದೃಷ್ಟಿ ಅಂತ ಹೇಳೋದು. ಪ್ರಾತಿಭಾಸಿಕ ಇಲ್ಲಿ ತಗೊಂಡಿಲ್ಲ, ಇವೆರಡು ತಗೊಂಡ್ರು ಸಾಕು. ಕಲ್ಪಿಸಿಕೊಂಡ್ರು, ಅದನ್ನು ಆಶ್ರಯಿಸಿಕೊಂಡಿರುವ ಪ್ರಮಾಣ, ಪ್ರಮೇಯ, ವ್ಯವಹಾರ, ತ್ರಿಪುಟಿ ಇವೆಲ್ಲ ಬರುತ್ತೆ ನೋಡ್ರಿ. ಸೇಮ್ ಅದೇ ಅವಿದ್ಯೆ. ಅವಿದ್ಯೆಯಿಂದ ಈ ಮೂರು ಅವಿದ್ಯೆಗಳು, ಮತ್ತು ಈ ಅವಿದ್ಯೆ ಎಲ್ಲಿ? ನಿದ್ದೆಗಿದೆಯಾ ಅವಿದ್ಯೆ? ನಿದ್ದೆಯಲ್ಲಿದೆಯಾ ಈ ಅವಿದ್ಯೆ? ಇದ್ದದ್ದು ನಿದ್ದಾಗ ಅರ್ಥಕೊಂಡ್ಲಿಲ್ವಲ್ಲ, ಅದು ನಿದ್ದೆಯಲ್ಲಿದೆಯಾ? ನಿದ್ದೆಯಲ್ಲಿಲ್ಲ. ಯಾಕೆ? ನಿದ್ದೆ ಅನಾತ್ಮ. ಹೋಗ್ಲಿ, ಆತ್ಮನಿಗಿದೆಯಾ? ಆತ್ಮ ಚೈತನ್ಯ ಸ್ವರೂಪ, ಅವನಿಗೆ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ, ಅವನಿಗಿದೆಯಾ ವಿದ್ಯೆ? ಅವನಿಗೂ ಇಲ್ಲ. ಹೋಗ್ಲಿ, ಜೀವಪ್ಪನಿಗಿದೆಯಾ? ಆ ಜೀವಪ್ಪ ಇದ್ದಾನ? ಹಾವಿಗೆ ವಿಷ ಇದೆಯಾ? ಈ ಹಗ್ಗ ಅಂತ ನೀವು ಕಂಡಿರೋ ಹಾವಿಗೆ ವಿಷ ಇದೆಯಾ? ಅದಕ್ಕೂ ಇಲ್ಲ. ಅಲ್ಲ ಸ್ವಾಮಿ, ಅವಿದ್ಯೆ ಯಾರಕ್ಕೆ ಸ್ವಾಮಿ? ನೀವು ಮಲಗಿರೋ ಕನಸಿನ ನಿದ್ದೆಯಲ್ಲಿಲ್ಲ, ಆತ್ಮನಿಗಿಲ್ಲ. ಇನ್ನು ಎಚ್ಚರಕ್ಕೆ ಬಂದರೆ ಜೀವಪ್ಪ, ಅವನು ಸತ್ಯವಾಗಿಲ್ಲ, ಅವನಿಗೂ ಇಲ್ಲ. ಹಾಗಾದರೆ ಅವಿದ್ಯೆ ಯಾರಿಗೆ ಅನ್ನೋ ಪ್ರಶ್ನೆ ಬಂದಿರುತ್ತೆ. ಅದಕ್ಕೆ ಶಂಕರಾಚಾರ್ಯರು ಕೇಳುವಾಗ ಅವಿದ್ಯೆ ಯಾರಿಗೂ ಇಲ್ಲ ಅಂದಿದ ತಕ್ಷಣ, ಹಾಗಾದರೆ ಅವಿದ್ಯೆ ಯಾರಿಗೂ ಇಲ್ಲ ಸ್ವಾಮಿ? ಯಾರಿಗೂ ಇಲ್ಲ ಅಂತಾರೆ ಅವರು. ಹಂಗೆ ಹೇಳಲ್ಲ ಅವರು, ನಿನಗಿದೆ ಅಂತ ಹೇಳಲ್ಲ ಅವರು. ಕೊನೆಗೆ ಅವನು ಅಯ್ಯಯ್ಯೋ ನನಗೆ ದುಃಖ ಇದೆಯಲ್ಲ ಸ್ವಾಮಿ ಅಂತಾನೆ. ಹಾಂ, ನಿನ್ನ ದುಃಖ ಇದೆ ಅಂತ ಹೇಳಿದಲ್ಲ ನೋಡು, ಅದನ್ನೇ ಅವಿದ್ಯೆ ಅಂತನ್ನೋದು. ಆಗ್ತವಮ್ಮನ್ ತೋರಿಸ್ತಾರೆ ಅವನಿಗೆ. ಒಟ್ಟಿನಲ್ಲಿ ನಮಗಲ್ಲಿ ಅಷ್ಟು ವಿಚಾರ ಚಿಂತನೆ ಮಾಡಬೇಕಾಗಿತ್ತು ಅಸಾಕು. ಆದ್ದರಿಂದ ಈ ಅವಿದ್ಯೆ ಅಂತಂದರೆ ಇದ್ದದ್ದು ನಿಂತ ತಿಳ್ಕೊಳ್ದೇ ಇರೋದ ಅವಿದ್ಯೆ ಮೂರನ್ನು ಹೇಳಿದೆ. ಇನ್ನು ಪರಮಾರ್ಥಿಕ ಸತ್ಯ ಅಂದರೆ ಏನು ಅಂದರೆ, ಜಾಗೃತ ವಸ್ತುಗಳಲ್ಲಿ ಒಂದೊಂದೊಂದು ಬಿಟ್ಟು ಹೋಗುತ್ತಿದ್ದರೂ ಅದಕ್ಕಿಂತ ವಿಲಕ್ಷಣವಾಗಿ ಒಂದು ರೂಪದಲ್ಲಿರುವ ಸರ್ವಸಾಕ್ಷಿಯಾದ ಆತ್ಮನೊಬ್ಬನೇ. ನೀವು ಎಚ್ಚರದ ಅವಸ್ಥೆಯಲ್ಲಿರಲಿ, ಕನಸಿನಲ್ಲಿರಲಿ, ನಿದ್ದೆಯಲ್ಲಿರಲಿ, ಆತ್ಮನ ಅನುಭವ ಇದೆಯೋ ಇಲ್ಲ, ಮೂರಲ್ಲೂ ಸಮನಾಗಿದೆಯೋ ಇಲ್ಲ, ಯಾವ ಥರ? ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ, ನಿದ್ದೆಯಲ್ಲಿ ಹೇಗಿದೆಯೋ ಎಚ್ಚರದಲ್ಲೂ ಹಾಗೆ. ಅಲ್ಲ ಸ್ವಾಮಿ, ನೀವು ಒಡವೆ ಅಂತ ಹೇಳಿದಾಗ ಅಲ್ಲಿ ಚಿನ್ನ ಹಾಗೆ ಇದೆನೋ, ಮಡಿಕೆ ಕುಡಿಕೆ ಅಂತಂದಾಗಲೂ ಮಣ್ಣು ಹಾಗೆ ಇಲ್ಲವೇನು? ನೀವು ಎಚ್ಚರ ಅಂತನ್ನಿ, ಜನಕ ಮಹಾರಾಜ ಅನ್ನಿ, ಕನಸು ಅಂತನ್ನಿ, ಭಿಕ್ಷುಕ ಅಂತನ್ನಿ, ಆ ಪರಮಾತ್ಮ ಸ್ವರೂಪ ಇಲ್ಲವೇನೋ ಅಲ್ಲಿ, ಹಾಗೆ ಇಲ್ಲವೇನು, ಪೂರ್ತಿಯಾಗಿಲ್ವೇನೋ ಅದು. ಆದ್ದರಿಂದ ಅಲ್ಲಿ ಈ ಅವಿದ್ಯಾಕೃತವಾದ ಪ್ರಮಾಣ ಪ್ರಮೇಯ ವ್ಯವಹಾರ ಇಲ್ಲ, ಎಚ್ಚರದಲ್ಲೂ ಇಲ್ಲ, ಕನಸಿನಲ್ಲೂ ಇಲ್ಲ, ನಿದ್ದೆಯಲ್ಲಿ ಇಲ್ಲ, ತಿಳ್ಕೊಂಡ್ಮೇಲೆ. ಆದ್ದರಿಂದ ಇದೆಲ್ಲ ಏನಾಗುತ್ತಲ್ಲಿ ನಮ್ಮದರಲ್ಲಿ ಬಾಧಿತವಾಗುತ್ತೆ. ಆಗ ಕೇವಲ ಯುಕ್ತಿಯಿಂದ ಮಾತ್ರ ಅಲ್ಲ, ಅವರು ಹೇಳೋ ಹಾಗೆ ಯೋಗಿಗಳ ಅನುಭವ ಮಾತ್ರ ಅಲ್ಲ, ಸಾರ್ವತ್ರಿಕ ಪೂರ್ಣ ಅನುಭವ, ಯುಕ್ತಿ, ಶಾಸ್ತ್ರ ಮತ್ತು ಮುಕ್ತನಾದ ಅನುಭವ ನೀನು ಸಾಧನೆ ಮಾಡಿಕೊಂಡು, ಇಷ್ಟೂ ಕೂಡ ಒಂದೇ ಸರಳ ರೀತಿಯಲ್ಲಿ ಕರೆಕ್ಟಾಗುತ್ತೆ. ಆದ್ದರಿಂದ ಈ ಕೇವಲ ಯುಕ್ತಿಯಿಂದಲಾಗಲಿ, ಈ ಯೋಗಿ ಜನರ ಅನುಭವದಿಂದಾಗಲಿ ಬಾಧಿತವಾಗುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ. ಆದರೆ ಬೌದ್ಧರು ಹೇಳುವ ಈ ಯುಕ್ತಿಯು ಅನುಭವವು ವ್ಯವಹಾರದಲ್ಲಿ, ಅವ್ರು ಹೇಳೋದು ಪರಮಾರ್ಥದಲ್ಲಿ ಇಲ್ಲವೇ ಇಲ್ಲ. ಅವ್ರು ಏನು ಹೇಳ್ತಾರೋ ಅವೆಲ್ಲ ವ್ಯವಹಾರಕ್ಕಿರುತ್ತೆ, ವ್ಯವಹಾರದಲ್ಲಿ ಹೊಂದಿಕೊಳ್ಳುತ್ತೆ, ಪರಮಾರ್ಥದಲ್ಲಿ ಹೊಂದದೇ ಇಲ್ಲ. ನಮ್ಮದು ವ್ಯವಹಾರದಲ್ಲೂ ಹೊಂದುತ್ತೆ, ಪರಮಾರ್ಥದಲ್ಲೂ ಹೊಂದುತ್ತೆ, ಎಚ್ಚರದಲ್ಲಿ, ಕನಸಿನಲ್ಲಿ, ನಿದ್ದೆಯಲ್ಲಿ, ಎಲ್ಲ ಕಡೆ ಒಂದೇ ಇರುತ್ತೆ. ಆದ್ದರಿಂದ ಇದನ್ನೆಲ್ಲ ಅವಿದ್ಯಕವೇ ಅನ್ನೋದು ಇಲ್ಲಿ ಹೇಳಿರುವ ವಿಶೇಷ. ಅವರನ್ನು ನಮ್ಮದರಲ್ಲಿ ಪಾರಮಾರ್ಥಿಕ ಸತ್ಯದಲ್ಲಿ ಇದ್ಯಾವುದೂ ಇಲ್ಲ ಅಂತ ಹೇಳಿದ್ದಾರೆ.
ನಾಳೆ ನಾವು 58ನೇ ಮಂತ್ರ ಮಾಡಬೇಕಾಗುತ್ತೆ. ಜಯ ಶ್ರೀ.